ಸನ್ಯಾಸ ಉಪೇಕ್ಷಕರಿಗೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ. ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಂಕ ಚರಿತ ಹರಿಯ ಪಾದ ಭಕ್ತಿ ಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ. ಒಂದೆಡೆ ದಾಸರು ಹೇಳ್ತಾರೆ, ಸಂಸಾರವೆಂಬ ಬಂಧನದಲ್ಲಿ ಸಿಲುಕಿ ನಿತ್ಯ ಕರ್ಮಗಳಲ್ಲಿ ನೊಂದು ಬೆಂದು ದೇವರ ಪಾದವೇ ಗತಿ ಎನ್ನುವವರಿಗೆ ಪೂರ್ಣ ಪ್ರಜ್ಞರ ಒಂದು ಸ್ಮರಣೆಯೇ ಸನ್ಮಾರ್ಗ. ಅಂತಹ ಮಹಾನುಭಾವರು ಪ್ರಾತಸ್ಮರಣೀಯರು ನಮ್ಮ ಮಧ್ವಾಚಾರ್ಯರು. ಸಕಲ ಸದ್ಭಕ್ತರು ಸದಾ ಆನಂದದಿಂದಿರಲು ಆನಂದ ತೀರ್ಥರು ಕರುಣಿಸಲೆಂದು ಅವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ಆರಂಭಿಸೋಣ. ವೀಕ್ಷಕರೇ, ನಿನ್ನೆ ಸೋಮವಾರ ಆಗಿದ್ದರಿಂದ ಸಾಕಷ್ಟು ವಿಶೇಷ ಗಿಡಮೂಲಿಕೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಇವತ್ತು ಮಧ್ವ ನವಮಿ ಇದೆ, ಇದೇ ಇವತ್ತಿನ ವಿಶೇಷ. ಹಾಗಾಗಿ ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊತಾ, ಇನ್ನು ಮದುವೆಯಲ್ಲಿ ವಿಳಂಬವಾದರೆ, ಮದುವೆಯಲ್ಲಿ ದೋಷವಿದ್ರೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಋಷಿ ಆನಂದ ಸಿದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರಾದಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಗುರೂಜಿ. ಇವತ್ತು ಮಧ್ವ ನವಮಿ ಇದೆ, ಹಾಗಾಗಿ ಮಧ್ವಾಚಾರ್ಯರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಜೊತೆಗೆ ಇವತ್ತು ಮಂಗಳವಾರ ಆಗಿದ್ದರಿಂದ ಹುಡುಗಿಯರಿಗೆ ಮದುವೆಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಜಾತಕದಲ್ಲಿ ದೋಷ ಇದ್ದರೆ ಇದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮೊದಲು ಇವತ್ತಿನ ಪಂಚಾಂಗ ಶ್ರವಣ ಏನಿದೆ ಅಂತ ತಿಳಿಸಿ ಗುರೂಜಿ. ಖಂಡಿತಮ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇಂ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೆ. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಶಿತಾ, ನಮಸ್ತಸ್ಯೈ 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 ನಮೋ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿಣೇನಾಮಾನಿಕ್ಯಮೌಲಿಸ್ಕೃತಾಂ ತಾರಾನಾಯಕಶೇಖರಾಂ ಶಿತಮುಖೀ ಬಾಣೇನ ವಸ್ತ್ರೋಜ್ವಲಾಂ ಹರಿಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌಧಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕುಶಧರಾಂ ಸರ್ಗೋಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ. ಶ್ರೀನಂದನ ನಾಮ ಸಂವತ್ಸರೆ ಉತ್ತರಾಯಣೆ ಶಶಿ ಋತು ಶುಕ್ಲಪಕ್ಷ ಮಾಘಮಾಸ 19/2/2013 ಮಂಗಳವಾರ ನವಮಿ ಇರ್ತಕ್ಕಂಥದ್ದು. ಶುಕ್ಲಪಕ್ಷದಲ್ಲಿ ಒಂದೊಂದು ಬಹಳ ವಿಶೇಷನೇ. ಅದರಲ್ಲಿ ಇವತ್ತಿನ ದಿವಸ ಮಾಘಮಾಸದಲ್ಲಿ ಬರ್ತಕ್ಕಂಥ ರೋಹಿಣಿ ನಕ್ಷತ್ರ ಮಂಗಳವಾರ ನವಮಿ ಇರ್ತಕ್ಕಂಥದ್ದು. ಜೊತೆಗೆ ಮತ್ತೊಂದು ವಿಶೇಷ ಇದೆ, ಇವತ್ತಿನ ದಿವಸ ಮಧ್ವನವಮಿ, ಮಧ್ವಾಚಾರ್ಯರನ್ನು ಆಚರಣೆ ಮಾಡತಕ್ಕಂಥ ದಿನ. ಮಧ್ವಾಚಾರ್ಯರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ದಿನ, ಯಾಕೆಂದರೆ ಇವರ ಸಾಧನೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಹಾಗೆ ಹೇಳಬೇಕಂದರೆ ಶಕ್ತಿಪೀಠಗಳು ಹೇಗೆ ಮುಖ್ಯವೋ, ಹಾಗೆ ಸಾಧನೆ ಮಾಡಿರ್ತಕ್ಕಂತಹ ಪುರುಷರನ್ನು ನೋಡಿ ನೆನೆಸ್ತಕ್ಕಂಥದ್ದು ಸಹಿತ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ತಿರುಮತಸ್ಥರಲ್ಲಿ ಶಂಕರಾಚಾರ್ಯರಾಗ್ಬೋದು, ರಾಮಾನುಜಾಚಾರ್ಯರಾಗ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಇವರು ಈ ಮೂರು ಜನದಲ್ಲೂ ಒಂದು ವಿಶೇಷವಾದಂತಹ ಗುಣಗಳಿದೆ. ಒಬ್ಬೊಬ್ಬರು ಅನ್ನೋದು ವಿಶೇಷದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಶಂಕರರು ಬಾಲ್ಯದಲ್ಲೇ ಅವರು ಸರ್ವಜ್ಞ ಪೀಠವನ್ನು ಇರಿದ್ರೆ, ಇನ್ನು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಸಹಿತ ಅದೇ ಪ್ರಕಾರವಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಹೀಗೆ ಸಾಧನೆ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ದಿನ, ಇಂತಹ ಆಚರಣೆಗಳನ್ನು ನಾವು ಇವತ್ತಿನ ಮತ್ತು ಮುಂದಿನ ಪೀಳಿಗೆಗೂ ಸಹಿತ ಅದನ್ನು ತಿಳಿಸಬೇಕಾಗಿದೆ. ಅದರಲ್ಲಿ ವಿಶೇಷ ಅಂದರೆ ಮಂಗಳವಾರ ಇವತ್ತು ರೋಹಿಣಿ ನಕ್ಷತ್ರ ಬಂದಿರತಕ್ಕಂಥದ್ದು, ಮಾಘಮಾಸ ಮಹತ್ತರವಾಗಿರ್ತಕ್ಕಂಥ ದಿನ. ಅಂದರೆ ಮಾಘಮಾಸದ ದ್ವಿತೀಯದಲ್ಲಿ ನಾವು ವಿಶೇಷವಾಗಿ ಅನುಷ್ಠಾನಗಳನ್ನು, ಪ್ರಥಮ ದ್ವಿತೀಯ ತೃತೀಯ ಹೇಗೆ ಅನುಷ್ಠಾನಗಳಿರುತ್ತೋ ಆ ಪ್ರಕಾರವಾಗಿ ಮಾಘಸ್ನಾನ ಮಾಡಿ ಈಗ ನಾವು ನವಮಿಯಲ್ಲಿದ್ದೇವೆ. ನವಮಿ ಕಾಲ ಶುಕ್ಲಪಕ್ಷದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದೇನೇ. ಇಂತಹ ವಿಶೇಷವಾಗಿರ್ತಕ್ಕಂತಹ ಕಾಲದಲ್ಲಿ ಇವತ್ತು ಮಧ್ವಾಚಾರ್ಯರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮಧ್ವಾಚಾರ್ಯರಾದರೂ ಬಹಳ ವಿಶೇಷವಾಗಿ ಪಾಜಕ ಕ್ಷೇತ್ರ ಅಂತ ಇವತ್ತಿಗೂ ಸಹಿತ ಉಡುಪಿ ಹತ್ರ ಇರತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ ಇದು. ಉಡುಪಿನಲ್ಲಿ 1238 ಇವರ ಜನನ ಆಯಿತು. ತಾಯಿ ವೇದವತಿ, ತಂದೆ ನಾರಾಯಣ ಭಟ್ರು. ಉಡುಪಿಯ ಕೃಷ್ಣಮಠನ ಅಷ್ಟಮಠಗಳಲ್ಲಿ ಸ್ಥಾಪಿಸಿರ್ತಕ್ಕಂಥದ್ದು ಇವರ ಒಂದು ಹೆಗ್ಗಳಿಕೆ.
ಇವರಿಗೆ ಹನುಮ ಭೀಮರೆಂದು ಸಹಿತ ಹನುಮನ ಹನುಮ ಮತ್ತು ಭೀಮರ ಅವತಾರವೆಂದು ಸಹಿತ ಇವರನ್ನು ಕರೀತಾ ಇದ್ದರು ಇವರು ಬಾಲ್ಯದಲ್ಲಿ ಬಹಳಷ್ಟು ಪವಾಡಗಳನ್ನು ಬಹಳಷ್ಟು ಸಿದ್ಧಿಗಳನ್ನು ನಡೆಸಿದ್ದಾರೆ ಮಧ್ವಾಚಾರ್ಯರು ಒಮ್ಮೆ ಸಣ್ಣ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಾಗ ಮತ್ತೊಬ್ಬರಲ್ಲಿ ಸ್ವಲ್ಪ ಸಾಲ ಒಂದು ಸ್ವಲ್ಪ ಮೌಲ್ಯ ಹಣನ ತೆಗೆದುಕೊಂಡಿರ್ತಾರೆ ಹಣ ತೆಗೆದುಕೊಂಡು ಆ ಹಣದ ಒಂದು ಬಾಧೆ ತೀರಿಸಲಿಕ್ಕೆ ಆಗದಿರ ಸಾಕಷ್ಟು ದಿನಗಳಿಂದ ಆ ಹಣ ಕೊಟ್ಟಂತ ವ್ಯಕ್ತಿ ಮನೆ ಬಾಗಿಲು ಬರೋದು ಹೋಗೋದು ಇದು ನಡೀತಾ ಇರುತ್ತೆ ಒಮ್ಮೆ ಮನೆಯ ಮುಂಭಾಗದಲ್ಲಿ ಮಧ್ವಾಚಾರ್ಯ ಆಟ ಆಡ್ತಾ ಇರುವಾಗ ಸಣ್ಣ ಮಗು ಆಟ ಆಡತಕ್ಕಂತ ಸನ್ನಿವೇಶ ತಂದೆ ಆದಂತ ನಾರಾಯಣ ಭಟ್ರು ಆಲಯದ ಅಂದ್ರೆ ಒಳಭಾಗದಲ್ಲಿ ಇರತಕ್ಕಂತ ದೇವರ ಮನೆಯಲ್ಲಿ ದೇವರ ಪೂಜೆ ನಡೆಸ್ತಾ ಇರ್ತಾರೆ ಅದೇ ಸಮಯಕ್ಕೆ ಸಾಲ ಕೊಟ್ಟಂತ ಪುಣ್ಯಾತ್ಮರು ಮನೆ ಬಾಗಿಲು ಬಂದಾಗ ಮಗು ಹತ್ರ ತಂದೆ ಇಲ್ಲಿ ಅಂತ ತಂದೆ ಪೂಜೆ ಮಾಡುತ್ತಿದ್ದಾರೆ ನಂತರ ನಿಮ್ಮನ್ನು ಭೇಟಿ ಮಾಡುತ್ತಾರೆ ಬಂದ ಕಾರಣ ಹಣದ ವಸೂಲಿಗಾಗಿ ಅಥವಾ ಹಣ ಕೊಡಬೇಕಾಗಿತ್ತು ಅದರ ಬಗ್ಗೆ ಚಿಂತನೆ ಬಂದಿದ್ದೀವಿ ಮಾತಾಡಲಿಕ್ಕೆ ಅಂತ ಹಾಗಂದಾಗ ಹಣ ತಾನೇ ಕೊಡಬೇಕು ತಗೊಳ್ಳಿ ಅಂತ ಹೇಳಿ ಆ ಮಗು ಆಡ್ತಾ ಇರತಕ್ಕಂತ ಹುಣಸೆ ಬೀಜಗಳೇನಿದೆ ಆ ಬೀಜಗಳನ್ನು ಒಂದಿಷ್ಟು ಬೀಜಗಳನ್ನು ತೆಗೆದು ಅವರು ಬಂದಿರತಕ್ಕಂತ ಅವರ ಕೈಲಿ ಕೊಟ್ಬಿಡುತ್ತೆ ಮಧ್ವಾಚಾರ್ಯರು ಬಾಲ್ಯದಲ್ಲೇ ಆ ಕೊಟ್ಟಂತ ಹುಣಸೆ ಬೀಜನ ಏನೋ ಮಗು ಕೊಟ್ಟಿದೆ ಅಲ್ವಾ ಅಂತ ಹೇಳಿ ಆ ಬಂದಿರತಕ್ಕಂತ ವ್ಯಕ್ತಿ ಒಳಗಿರತಕ್ಕಂತವರು ಪೂಜೆ ಮಾಡುತ್ತಿದ್ದಾರೆ ಇಂಥ ಸನ್ನಿವೇಶದಲ್ಲಿ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡೋದು ಬೇಡ ಅಂತ ಹೇಳಿ ಮನಸ್ಸನ್ನು ಒಂದು ಸ್ವಲ್ಪ ಮಟ್ಟಿಗೆ ಅವರು ಹತೋಟಿಗೆ ತಂದುಕೊಂಡು ಆ ಕೊಟ್ಟಂತ ಒಂದು ಹುಣಸೆ ಬೀಜನ ತೆಗೆದುಕೊಂಡು ತನ್ನ ವಾಸ್ತುಗೆ ತೆರಳುತ್ತಾರೆ ಅವರು ಮನೆಗೆ ಹೋಗೋ ತನಕ ಆ ಹುಣಸೆ ಬೀಜ ಹಾಗೆ ಇಟ್ಕೊಂಡು ಏನೋ ಮಗು ಕೊಟ್ಟನಲ್ಲ ಹುಣಸೆ ಬೀಜ ಅಷ್ಟು ದೂರ ಹೋದರೆ ಮಗು ಆಟ ಆಡೋ ಮಗು ಎಷ್ಟು ಜ್ಞಾನ ಇದೆ ಆ ಮಗುವಿನ ಬಗ್ಗೆ ಒಂದೆರಡು ಮಾತಾಡಿಕೊಂಡು ಆ ಹುಣಸೆ ಬೀಜ ತೆಗೆದು ನೋಡ್ತಾರೆ ಇವರು ಏನು ಮೌಲ್ಯ ಇಲ್ಲಿ ಕೊಟ್ಟಿರ್ತಾರೆ ನಾರಾಯಣ ಭಟ್ರಿಗೆ ಏನು ಕೊಟ್ಟಿದ್ದಾರೆ ಆ ಕೊಟ್ಟಂತಹ ಒಂದು ನಾರಾಯಣ ಭಟ್ರಿಗೆ ಏನು ಕೊಟ್ಟಿದ್ದಾರೆ ಆ ಹಣ ಅದಕ್ಕೆ ದ್ವಿಗುಣದಷ್ಟು ಅಂದರೆ ದ್ವಿಪಟ್ಟು ಜಾಸ್ತಿ ಒಂದು ರೂಪಾಯಿ ಎರಡು ರೂಪಾಯಿದಷ್ಟು ಲಾಭ ಆ ಒಂದು ಹಣದಲ್ಲಿ ಆ ಬೀಜಗಳಲ್ಲಿ ಅವರು ನೋಡ್ತಾರೆ ಮೌಲ್ಯವಾಗಿ ಆಗ ಅವರು ಸಹಿತ ದಿಗ್ಭ್ರಾಂತರಾಗ್ತಾರೆ ಅಂದರೆ ಆ ಮಗುವಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಕಾಲಕ್ರಮೇಣ ಇದರ ಬಗ್ಗೆ ಪ್ರಸ್ತಾವನೆ ಮಾಡೋದಿಲ್ಲ ಅವರು ಇತ್ತ ನಾರಾಯಣ ಭಟ್ರಿಗೆ ಕಾಲಕ್ರಮೇಣ ಒಂದು ಸ್ವಲ್ಪ ಹಣ ಕೂಡಿಸ್ಕೊಂಡು ನಾನು ತೆಗೆದುಕೊಂಡಿರ್ತಕ್ಕಂಥ ಸಾಲ ಋಣಮುಕ್ತನಾಗಬೇಕು ಅಂತ ಹೇಳಿ ಒಮ್ಮೆ ಹಣನ ತೆಗೆದು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ ಆ ಹಣ ಕೊಟ್ಟಿರ್ತಕ್ಕಂಥ ಅವ್ರ ಮನೆ ಬಾಗಿಲಿಗೆ ಬಂದು ನೀವು ಕೊಟ್ಟಂಥ ಹಣ ನಾನು ತುಂಬ ತಡವಾಗಿ ಕೊಡ್ತಾ ಇದ್ದೀನಿ ತೆಗೆದುಕೊಳ್ಳಿ ಅಂತ ಹೇಳಿದಾಗ ಹಣನ ಈಗಾಗಲೇ ನಿಮ್ಮ ಮಗ ತೀರಿಸಿದ್ದಾನೆ ನಿಮ್ಮ ಮಗ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಎಷ್ಟು ವಿಶೇಷತೆ ಇದೆ ನೋಡಿ ಆ ಸಣ್ಣ ಮಗುವಿನಲ್ಲಿ ಆ ಒಂದು ದೈವಾಂಶ ಸಂಭೂತನಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಮಧ್ವಾಚಾರ್ಯರು ಆಗಲೇ ಹೇಳಬೇಕಂದ್ರೆ ಕಾರಣೀಭೂತರು ಕೆಲವರು ಅವತಾರಗಳು ಹೇಗಿರುತ್ತೆ ಅಂದರೆ ಅದನ್ನು ಭಗವತ್ ಸೃಷ್ಟಿನೇ ಅದು ಆ ಭಗವಂತ ಇಂತಿಂತಹ ವ್ಯಕ್ತಿಗಳನ್ನು ಸೃಷ್ಟಿಸ್ತಾನೆ ಕಾರಣ ಆಯಾ ಕಾಲಧರ್ಮದಲ್ಲಿ ಏನೇನು ಆಗಬೇಕಾಗಿರುತ್ತೆ ಸನ್ಮಾರ್ಗಗಳು ಏನು ನಡೀಬೇಕಿರುತ್ತೆ ಯಾವ್ಯಾವ ಧರ್ಮಗಳ ಬಗ್ಗೆ ಏನು ಆಚರಣೆ ನಡೀಬೇಕಾಗುತ್ತೆ ಅದನ್ನು ಒಂದು ರೀತಿ ರೀತಿ ಅದಕ್ಕೊಂದು ರೂಪುರವೇಶ ತುಂಬಬೇಕಾದ್ರೆ ಭಗವಂತನೇ ಇಂಥವ್ರನ್ನ ಸೃಷ್ಟಿಸ್ತಿರ್ತಾನೆ ಅಂತಹ ಒಂದು ಶಕ್ತಿ ಇದ್ದಂಥದ್ದು ಮಧ್ವಾಚಾರ್ಯರಲ್ಲಿ ಹೀಗೆ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಅವರು ನಿಜಕ್ಕೂ ಹೇಳಬೇಕಂದ್ರೆ ಪವಾಡ ಪುರುಷರು ಅಂತಲೂ ಹೇಳ್ತಾರೆ ಮತ್ತು ಸಾಕಷ್ಟು ಜನಗಳನ್ನು ಸನ್ಮಾರ್ಗಕ್ಕೆ ತಂದವರು ಅಂತಲೂ ಹೇಳ್ತಾರೆ ಹಾಗೆ ಶಂಕರ ಮಧ್ವ ರಾಮಾನುಜಾಚಾರ್ಯ ಅಂಥೇಳಿ ಆ ಮೂರು ಜನಕ್ಕೂ ಅಷ್ಟು ವಿಶೇಷವಾದಂಥ ಶಕ್ತಿ ಇದೆ ಅಂತಹ ಒಂದು ಮಧ್ವಾಚಾರ್ಯರ ಆಚರಣೆ ಮಧ್ವನವಮಿ ಇವತ್ತು ಎಲ್ಲರೂ ಸಹಿತ ಮಧ್ವಾಚಾರ್ಯರ ಆಚರಣೆ ಇರೋದ್ರಿಂದ ಮಧ್ವಾಚಾರ್ಯರನ್ನ ಭಕ್ತಿಯಿಂದ ಪ್ರಾರ್ಥಿಸೋಣ ಇನ್ನು ಇವತ್ತಿನ ದರ್ಪಣಾಂಜನ ದರ್ಶನ ಮಾಡಿ ಮುಂದೆ ಮದುವೆ ಬಗ್ಗೆ ಹೆಣ್ಣು ಮಕ್ಕಳ ಮದುವೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವರ ಮದುವೆ ವಿಳಂಬ ಯಾತಕ್ಕೆ ಆಗ್ತಾ ಇದೆ ಆ ವಿಳಂಬ ಆದಾಗ ಹೇಗೆ ಸರಿಪಡಿಸ್ಕೊಳ್ಬೇಕು ಇದರ ಅನುಷ್ಠಾನ ಎಂತು ಇದೆಲ್ಲವನ್ನು ಈಗ ನಾವು ತಿಳ್ಕೊಳ್ಳೋಣ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನವಗಾಮಿನೀಂ ಯಸ್ಯಾಂ ಹಿರಣ್ಯಮಿಂದೇಹಂ ಗಾಮಶ್ರುಂ ವರುಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾವಸ್ಥಿನಾ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಮುಹುಕ್ಪಯೀಂ ಶ್ರೀರ್ಮಹಾದೇವೀಂ ಸುಸತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇಶ್ಚಿತಾಂ ಪದ್ಮವರ್ಣಾನ್ ತ್ವಾಮಿಹೋಪತ್ವಯೇ ಶ್ರಿಯಂ ಓಂ ನಮಃ ಶಿವಾಯ ಧನ್ಯವಾದ ಗುರುಜಿ ವೀಕ್ಷಕರೇ ಇವತ್ತಿನ ಪಂಚಾಂಗ ಶ್ರವಣದ ಜೊತೆ ಮಧ್ವಾಚಾರ್ಯರು ಎಷ್ಟು ವಿಶೇಷ ಅನ್ನೋದನ್ನ ತಿಳ್ಕೊಂಡ್ರಲ್ಲ ಇನ್ನು ಮದುವೆ ವಿಳಂಬವಾದ್ರೆ ಆ ದೋಷವನ್ನ ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊತಾ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ರಂಜಿತಾ ಅವ್ರಿಗೆ ಕರೆ ಮಾಡಿದ್ದೀವಿ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ರಂಜಿತಾ ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ಮ ಊರು ಯಾವುದು
ಯಲಹಂಕ ಬೆಂಗಳೂರು ಸರಿ ಗುರುಜಿ ಇದ್ದರೆ ನಿಮ್ಮ ಸಮಸ್ಯೆ ಏನಿತ್ತು ಅಂತ ಈಗ ಗುರುಜಿ ಹತ್ರ ಹೇಳ್ಕೊಳ್ಳಿ ಹಲೋ ನಮಸ್ಕಾರ ಗುರುಜಿ ನಮಸ್ಕಾರ ತಾಯಿ ಹೇಳಮ್ಮ ಗುರುಜಿ ನನ್ನ ಆರೋಗ್ಯ ಬಗ್ಗೆ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಆರೋಗ್ಯ ಮತ್ತೆ ವಿದ್ಯಾಭ್ಯಾಸ ನಿಮ್ಮ ಗುರುಜಿ ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ ನನ್ನ ತಂದೆ ಹೆಸರು ನಾರಾಯಣ್ ನನ್ನ ತಾಯಿ ಹೆಸರು ಸುಧಾ ಗುರುಜಿ ಚಿಂತೆ ಮಾಡಬೇಡಮ್ಮ ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ ಆರೋಗ್ಯದ ಕಡೆ ಸ್ವಲ್ಪ ನೀ ಲಕ್ಷ್ಯ ಕೊಡಬೇಕು ನಿಜ ಯಾಕೆಂದ್ರೆ ಈ ಆರೋಗ್ಯ ಸಮಸ್ಯೆ ಈಗಾಗಲೇ ಕಳೆದ 3 ವರ್ಷದಿಂದ ನೀನು ತುಂಬಾ ನೋವು ಅನುಭವಿಸುತ್ತಾ ಇದ್ದೀಯ ಅನ್ಸುತ್ತೆ ಹೌದು ಗುರುಜಿ ಆದರೆ ಇನ್ನು ಮುಂದಕ್ಕೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಬಹುದು ಆದರೂ ಇನ್ನು 9 ತಿಂಗಳಕ್ಕಿಂತ 9 ತಿಂಗಳ ತನಕ ಅಷ್ಟು ಬೇಗ ಗುಣವಾಗುವಂತದಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀ ನೋಡ್ತಾನೆ ಇದ್ದೀಯಾ ನೋಡ್ತಾನೆ ಇರಬೇಕಾಗುತ್ತೆ ಸಹಿತ ಈ 9 ತಿಂಗಳು ಕಳೆದ್ರೆ ಸ್ವಲ್ಪ ಸುಧಾರಣೆ ಆಗಬಹುದು कड़े अस्ट ना कष्ट सहित ज्ञापशक्त कड़मे विपरीत मर रात्रि श्रम पट ओतिया एक्साम अर्ध घंटे मुंचे मरी एक्साम आवे तलक आगता पर्स्थिति इंत पर्स्थित ओदिन बहुत ओद निू इला ओदिन कड़े गमन को संबंध पट्टे माघ मास बहुत विशेषवा माघ मास ಈ ಮಾಘ ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗೆದ್ದು ಸ್ವಲ್ಪ ಜೇನುತುಪ್ಪನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗು 11 ದಿವಸ ಡೈಲಿ ಆಂಜನೇಯ ಸ್ವಾಮಿಗೆ ಅಭಿಷೇಕಕ್ಕೆ ಜೇನುತುಪ್ಪ ಕೊಡು ಆ 11 ದಿವಸ ಕೊಟ್ಟಂತದ್ದನ್ನು 11 ದಿವಸದ ಜೇನುತುಪ್ಪವನ್ನು ಸ್ವಲ್ಪ ಸ್ವಲ್ಪ ಶೇಖರಣೆ ಮಾಡಿ ಒಂದಕಡೆ ಇಟ್ಕೋ ಹಾ ಸರಿ ಗುರುಜಿ 11 ದಿವಸ ಆದ ನಂತರ ಆ 11 ದಿವಸದ ಜೇನುತುಪ್ಪವನ್ನು ಸ್ವಲ್ಪ ಶೇಖರಣೆ ಮಾಡಿ ಇಟ್ಟಿರತಕ್ಕಂತದನ್ನ ಅದಕ್ಕೆ ಬ್ರಾಹ್ಮಿ ಪತ್ರ ಸೇರಿಸು आ ब्राह्मी पत्रे स्वल्प सेरिसिकोंडु प्रति दिवस आहार स्वल्प स्वल्प तेगेदुकोंड्रे बेळग्गे बरी होट्टेनल्लि खंडित निन्न मेमोरी इंप्रूव आगुत्ते ज्ञापशक्ति बरुत्ते मत्ते निन्न आरोग्यनु चेतरिके आगुत्ते ओळ्ळेदागुत्ते अम्मा गुरुजी मत्ते नन्न तले कूदलु तुंबाने उदुरुत्तिदे गुरुजी निन्न आरोग्य समस्ये आगिदे अम्मा अदरिंद ई तर आगता इदे चिंते माडबेड साध्यवादष्टु तले कूदलन्न इंप्रूव माड्लिक्के अंद्रे तले कूदलु उदुरोदन्न निल्लिसबेकाद्रे ಈಗ ನೀನು ಬೇರೆ ಯಾವ ಔಷಧಿಗಳನ್ನು ಹಾಕರು ಒಂದು ಔಷಧಿ ಹಾಕರೆ ಒಂದು ಅಲರ್ಜಿ ಪ್ರಾಬ್ಲಮ್ ಶುರುವಾಗುತ್ತೆ ನಿನಗೆ ಯಾವುದು ಮಾಡಬೇಕು ಬಿಡಬೇಕು ಅನ್ನೋದರ ಬಗ್ಗೆ ಚಿಂತನೆ ಮಾಡಲಿದ್ದು ಕಷ್ಟ ಇದೆ ಒಂದು ಕೆಲಸ ಮಾಡು ಬಹಳ ಪ್ಯೂರ್ ಆಗಿರತಕ್ಕಂತ ಕೊಬ್ಬರಿ ಎಣ್ಣೆ ಅದಕ್ಕೆ ಸ್ವಲ್ಪ ಕರ್ವೇನ್ ಸೊಪ್ಪು ಹಾ ಗುರುಜಿ ಒಂದು ಸ್ವಲ್ಪ ಮೆಂತ್ಯ ಹಾ ಗುರುಜಿ ಕರ್ವೇನ್ ಸೊಪ್ಪು ಮೆಂತ್ಯ ಮತ್ತೆ ಕೊಬ್ಬರಿ ಎಣ್ಣೆ ಹಾ ಗುರುಜಿ ಆಯ್ತಮ್ಮ ಇದಿಷ್ಟು ಹಾಕಿ ಸ್ವಲ್ಪ ಲಾವಂಚದ ಬೇರು ಅದರೊಳಗಡೆ ಹಾಕಿಬಿಡು आर दिवस मध्यान हनर् गंटे बिस्ल स्वल्प हनर्ंटे बिस्ल आर दिवस दस तले हच्ता आग खंडित कूद उदरतक कड़मे आगते धन्यवाद रंजिता निम्म विद्याभ्यास के शुभवागली वीक्षकरे नावीग सिसिलिया करे माडिदीवि नमस्ते सिसिलिया हलो नमस्ते मैडम नमस्ते निम्म ऊरु यावुदु मैडम नम्मूरु भद्रावती मैडम ಭದ್ರಾವತಿ ಸರಿ ನಿಮ್ಮ ಸಮಸ್ಯೆ ಏನಿತ್ತು ಅಂತ ಗುರುಜಿ ಇದ್ದರೆ ಈಗ ಗುರುಜಿ ಹತ್ರ ಹೇಳ್ಕೊಳ್ಳಿ ಹಲೋ ಓಕೆ ಹಲೋ ನಮಸ್ತೆ ಗುರುಜಿ ನಮಸ್ಕಾರ ತಾಯಿ ಹೇಳಿಮ್ಮ ಸರ್ ನಾನು ಗುರುಜಿ ಮನ್ ನಿಮ್ಮ ಜೊತೆ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೊಂಡೆ ನನಗೆ ಇವಾಗ ಅವಕಾಶ ಸಿಕ್ಕಿದೆ ಸುವರ್ಣ ಚಾನೆಲ್ಗೆ ತುಂಬಾ 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 ಧನ್ಯವಾದ ಹೇಳ್ತೀನಿ ಗುರುಜಿ ಆಗ್ಲಿಮ್ಮ ಗುರುಜಿ ನನ್ನ ಹೆಸರು ಬಂದಿ ಸಿಸಿಲಿಯಾ ಅಂತ ಆಹಾ ನನಗೆ ಮನೆಯಲ್ಲಿ ಅಮ್ಮ ಅಂತ ಕರೀತಾರೆ ಗುರುಜಿ ಆಹಾ ಹೇಳಿಮ್ಮ ಸಾಕಷ್ಟು ಸಮಸ್ಯೆಗಳನ್ನೇ ಹೊತ್ತುಕೊಂಡು ಬರ್ತಾ ಇದೀಯ ನೀನು ನಂಬೋದು ಬಹಳ ಬೇಗ ನಂಬತೀಯ ಯಾರಾದರೂ ಯಾರು ಒಂದೆರಡು ಒಳ್ಳೆ ಮಾತಾಡಿಬಿಟ್ರೆ ಬಹಳ ಬೇಗ ನಂಬತೀಯ ನೀನು ಆ ನಂಬಿಕೆ ನೀನು ತಿಂತಕ್ಕಂತ ಅನ್ನ ಆಹಾರಗಳನ್ನು ಸಹಿತ ಮತ್ತೊಬ್ಬರಿಗೆ ಹಂಚಿಕೊಳ್ಳಬೇಕು ಮತ್ತೊಬ್ಬರ ಕಷ್ಟಕ್ಕೆ ಬರಬೇಕು ಅಂತಕಂತ ಒಂದು ಒಳ್ಳೆ ಮನಸ್ಥಿತಿ ನಿಂದು ಆದರೆ ಇದನ್ನೇ ದುರುಪಯೋಗ ಪಡಿಸಿ ನಿನ್ನ ಕಣ್ಣೀರು ಹಾಕಿಸುವಂತದ್ದು ಪ್ರಕೃತಿ ಏನೋ ನೀನು ಪರಿಸರದಲ್ಲಿ ಇರತಕ್ಕಂತವರು ಮಾಡ್ತಾ ಇರತಕ್ಕಂತ ಕೆಲಸ ಹೌದು ಗುರುಜಿ ಈಗ ಅಷ್ಟು ಸಮಂಜಸವಾದಂತ ಕಾಲ ಅಲ್ಲ ಇದು ಸಾಲದಕ್ಕೆ ಈಗ ಕಳೆದ 1 ವರ್ಷ 3 ತಿಂಗಳಿಂದ ಈಚೆಗೆ ನಿನ್ನ ಮನಸ್ಥಿತಿ ತುಂಬಾ ಬದಲಾವಣೆಗಳಿದೆ ತುಂಬಾ ಒಂದರ ಆತಂಕದಲ್ಲಿ ಇದ್ಯಾ ಒಂದರ ಭಯದ ವಾತಾವರಣ ತುಂಬಿಕೊಂಡಿದೆ ನಿನಗೆ ಹೌದು ಗುರುಜಿ ಇನ್ನೊಂದು ಸ್ವಲ್ಪ ದಿವಸ ನೀನು ಕಾಯಬೇಕಾಗುತ್ತೆ ಬಹುಶಃ ಇನ್ನೊಂದು 6 ತಿಂಗಳು ಇದೇ ತರಹ ಇರುತ್ತೆ ಈ 6 ತಿಂಗಳು ಕಳೆದ ಮೇಲೆ ಸ್ವಲ್ಪ ನಿಮಗೆ ನೆಮ್ಮದಿ ಆಗಬಹುದು ಸರಿ ಗುರುಜಿ ಮತ್ತೆ ನನಗೆ ಇವಾಗ
ಕೆಲಸ ಇಲ್ಲಿ ಯಾವ ಕಡೆನೂ ಕೆಲಸ ಆಗ್ತಿದ್ದಿಲ್ಲ. ಇವಾಗ ಇಲ್ಲ ಒಂದ್ ಕಡೆ ಕೆಲಸ ಆಗಿದೆ ಗುರುಜಿ, ಮಾಡ್ತಾ ಇದೀನಿ. ಎಷ್ಟು ತೊಂದರೆಗಳಾಯ್ತು ಅಂದ್ರೆ ಮನೇಲಿ ಅಕ್ಕಂಗ್ ಇಬ್ರಿಗೂ ಹುಷಾರಿಲ್ದಾನೆ ಆಯ್ತು, ನಮ್ಮ ಅಣ್ಣಂಗೆ ನಮ್ಮ ಅಣ್ಣನ್ ಕೆಲಸ ಹೋಯ್ತು, ಅಕ್ಕನಿಗೂ ಕೆಲಸ ಹೋಯ್ತು, ನನಗೂ ಕೆಲಸ ಇದೆ. 3 ತಿಂಗಳಿಂದ ತುಂಬಾ ಕಷ್ಟ ಪಟ್ಬಿಟ್ಟಿದೀನಿ ಗುರುಜಿ. ಮತ್ತೆ ನಿಮ್ಗೆ ಭೇಟಿ ಮಾಡ್ಬೇಕು ಅಂತ ಅನ್ಕೊಂತಾ ಇದೀನಿ ಗುರುಜಿ. ಯಾವಾಗಾದ್ರೂ ಆಗತ್ತಾ ಗುರುಜಿ ಭೇಟಿ ಮಾಡ್ಲಿಕ್ಕೆ? ಖಂಡಿತ ಆಗುತ್ತೆ, ಚಿಂತೆ ಮಾಡ್ಬೇಡಮ್ಮ. ನಾನು ಈಗ ನಿನ್ನ ಮಾತಾಡ್ತಾ ಇದೀನಿ, ಪ್ರತಿದಿನ ಬೆಳಗ್ಗೆ ಅಂದ್ರೆ ನಿಮ್ಮ ಮನೆಗೆ ಬರ್ತಾ ಇದೀವಿ. ಇಂತಹ ಕೆಲವು ತಂತ್ರಗಳಿಗೆ, ಕೆಲವು ದೋಷಗಳಿಗೆ ಪರಿಹಾರಕ್ಕೆ ನಾನು ಇವಾಗ ಹೊಸ್ತಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಗುರುಜಿ. ಇನ್ನು 1 ವಾರನೇ ಆಯ್ತು ಸೇರ್ಕೊಂಡು. ಸೊ ಕೆಲಸ ಹೆಂಗಿದೆ ಗುರುಜಿ? ನನಗೆ ನನಗೆ ಲೈಫ್ ಸಿಗುತ್ತಾ? ಒಳ್ಳೆ ನನ್ನ ಜಾಬ್ ಪರ್ಮನೆಂಟ್ ಆಗುತ್ತೆ ಗುರುಜಿ? ಈಗ ನೀನು ಮಾಡ್ತಾ ಇರತಕ್ಕಂತ ಕೆಲಸ ಇನ್ನು 4 ತಿಂಗಳು ಮಾತ್ರ. ಇನ್ನು 4 ತಿಂಗಳಾದ ನಂತರ ಪುನಃ ಇನ್ನು ಬಹಳಷ್ಟು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನೀನು ಸೇರ್ತೀಯ. ಈ ಕೆಲಸನೂ ಅಷ್ಟೇ, ಒಂಥರ ಅತಂತ್ರನೇ ಇದು, ಅಷ್ಟು ಸಮಂಜಸವಾದ್ದಲ್ಲ. ಆದರೂ ಈ ಪರಿಸರದಲ್ಲಿ ಅಂತಹ ಒಂದು ನೆಮ್ಮದಿಯಾದಂಥ ಬದುಕು ಈಗಾಗಲೇ ನಿಂಗೆ ಸಿಗ್ತಾ ಇಲ್ಲ. ಯಾಕೆ ನಿನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಿನ್ನ ಈಗ ಅಕ್ಕಪಕ್ಕ ಇರತಕ್ಕಂಥವ್ರಿಂದ ಕೆಲವು ನಿಂದನೆ ಮಾತುಗಳನ್ನು ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ, ಕೇಳ್ತಾ ಇದೆಯಾ ನೀನು ಅದನ್ನು? ಅದರಿಂದ ಅಷ್ಟು ಸಮಂಜಸವಾದ್ದಲ್ಲ. ಬಹುಶಃ 4 ತಿಂಗಳಲ್ಲಿ ತುಂಬಾ ಬದಲಾವಣೆ ಇದೆ ನಿನ್ನ ಸ್ವರ ತರಂಗದಲ್ಲಿ. ಹೇಳು, ನನ್ನ ಹೆಸರಿಂದ ಏನಾದ್ರೂ ತೊಂದರೆ ಆಗಿರ್ಬೋದಾ ಗುರುಜಿ? ನೋಡಮ್ಮ, ಹೆಸರಿಂದ, ಜನ್ಮ ನಕ್ಷತ್ರದಿಂದ, ಅಥವಾ ನಾವು ಹುಟ್ಟೋ ಸಮಯದಿಂದ, ಇದು ಯಾವುದು ನಮಗೆ ತೊಂದರೆ ಆಗುವಂಥದ್ದಲ್ಲ. ತೊಂದರೆ ಅಂತಕ್ಕಂಥದ್ದು ಹೇಗೆ ಅಂದರೆ, ನಮ್ಮ ಪೂರ್ವಾರ್ಜಿತ ನಾವು ಹಿಂದೆ ಮಾಡಿಟ್ಟಿರ್ತೀವಲ್ಲ, ನಾವು ಮಾಡಿರ್ತಕ್ಕಂಥ ನಮ್ಮ ಪ್ರಾರಬ್ಧ ಕರ್ಮನೇ ನಮ್ಮನ್ನು ಬಾಧಿಸ್ಕೊಂಡು ಬರ್ತಕ್ಕಂಥದ್ದು. ನಾವು ಇವತ್ತು ಏನು ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ಒಳ್ಳೆದ್ರ ಬಗ್ಗೆ ಏನು ಚಿಂತಿಸ್ತಾ ಇದ್ದೀವಿ, ಅದು ನಮಗೆ ಬಹಳ ಅನುಕೂಲ ಆಗುತ್ತೆ. ಖಂಡಿತ ಒಳ್ಳೆದಾಗುತ್ತೆ ತಾಯಿ, ಚೆನ್ನಾಗಿರ್ತೀರಿ ನೀವು, ಒಳ್ಳೆದಾಗಲಿಮ್ಮ. ಧನ್ಯವಾದ ಸಿಸಿಲಿಯಾ. ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗಲಿ, ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ, ಶುಭವಾಗಲಿ ನಿಮಗೆ. ಗುರುಜಿ, ಈಗ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಯವರ ಕಾರ್ಯಾನುಕೂಲ ಮಹತ್ತರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಕಸಿಬಿಸಿ ಇರತಕ್ಕಂಥದ್ದು, ವಿದ್ಯಾಭ್ಯಾಸದ ಕಡೆ ಸರಿ ಗಮನ ಕೊಡೋಕ್ಕಾಗದಿರತಕ್ಕಂಥದ್ದು, ಶಾಲೆಗೆ ಹೊರಡಬೇಕಾದ್ರೆ ಸ್ವಲ್ಪ ಹಿಂದೇಟಾಕುವಂಥದ್ದು ಸಹಿತ. ಇನ್ನು ಉದ್ಯೋಗಸ್ಥರಿಗೆ, ಮೇಷರಾಶಿಯಲ್ಲಿರ್ತಕ್ಕಂತಹ ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರು ಕಾಣತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಉನ್ನತ ಪದವಿಯಲ್ಲಿರ್ತಕ್ಕಂತಹ ಅಥವಾ ಮೇಲಧಿಕಾರಿಗಳಿಂದ ಸ್ವಲ್ಪ ಮಟ್ಟಿಗೆ ಮಾತಿನ ಚಕಮಕಿ ಆಗ್ತಕ್ಕಂಥದ್ದು, ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಂಥ ಕಾಲ ಇವತ್ತು ನಿಮ್ಮ ರಾಶಿಯಲ್ಲಿ ಕಂಡುಬರ್ಬೋದು. ಇನ್ನು ಅದರಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಉದ್ಯೋಗ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಬಹಳ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಕಾರಣ, ನೀವು ಆಫೀಸ್ಗೆ ಹೊರಡಬೇಕಾದ್ರಾಗಲಿ ಅಥವಾ ಉದ್ಯೋಗಕ್ಕೆ ಹೊರಡುವಂಥ ಸನ್ನಿವೇಶದಲ್ಲಿ ವಾಹನದಿಂದ ಆಗ್ತಕ್ಕಂಥ ಪೆಟ್ಟಾಗಲಿ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದಾಗಲಿ, ಈ ಥರ ಸನ್ನಿವೇಶಗಳು ಸಾಕಷ್ಟು ಎದುರಾಗುತ್ತೆ ಇವತ್ತು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ತಪ್ಪದಿರ ಮಾಡಬೇಕಾದಂತಹ ಒಂದು ಅನುಕೂಲ ಅಂದರೆ, ನಿಮ್ಮ ನಕ್ಷತ್ರದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡ್ಕೋಬೇಕಾದ್ರೆ ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ ತೆಗೆದು ಅದನ್ನು ನೈಋತ್ಯ ಮೂಲೆಯಲ್ಲಿ ದೃಷ್ಟಿ ತೆಗೆದು ಒಂದು ಡಬ್ಬಿನಲ್ಲೋ ಅಥವಾ ಒಂದು ಚಿಕ್ಕ ಬಟ್ಟಲಲ್ಲೋ ಅಥವಾ ತಟ್ಟೆನಲ್ಲೋ ಹಾಕಿ ನಂತರ ಆಚೆ ಹೊರಡ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಹಾಗೂ ಜೊತೆಗೆ ಇವತ್ತು ಗಣಪತಿನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಟ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತಾರೆ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಯೋಗ ಫಲ ಅಷ್ಟು ವಿಶೇಷವಾದ್ದಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ದರೂ ಸಹಿತ ಬೇರೆಲ್ಲ ವಿಚಾರಗಳಲ್ಲೂ ಮಾನಸಿಕವಾದಂಥ ಹಿಂಸೆ ಪಡ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಇವತ್ತಿನ ಸಹ ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವು ಬಾಧೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಕಾರಣ, ಬುಧ ಇರತಕ್ಕಂಥ ಆಸ್ಥಾನ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಭಾಳಷ್ಟು ಜೋಪಾನ. ಆ 1 ರಿಂದ 3 ಗಂಟೆಯೊಳಗೆ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಇನ್ನು ಇವತ್ತು ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಕಾಲ. ಆದರೆ 3 ರಿಂದ ಸಂಜೆ 4 ಅಥವಾ 5 ರ ತನಕ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪ್ರಯತ್ನ ಪಟ್ಟರೂ ಭಾಳಷ್ಟು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕಾರ್ಯಾನುಕೂಲಗಳು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಉನ್ನತವಾಗಿರ್ತಕ್ಕಂಥದ್ದು, ಹೆಚ್ಚಿನ ರೀತಿ ಹಣಕಾಸನ್ನು ಸಂಪಾದನೆ ಮಾಡ್ತೀರಿ. ಹಣಕಾಸಿನ ಬಗ್ಗೆ ನೀವು ಚಿಂತೆ ಮಾಡುವಂಗಿಲ್ಲ, ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಾಣಬಹುದು. ಆದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಾಕಷ್ಟು ಅನುಕೂಲ ಆಗ್ತಕ್ಕಂಥದ್ದು, ಒಳ್ಳೆ ಯೋಗ ಇರತಕ್ಕಂಥ ಫಲ. ಸಾಧ್ಯವಾದಷ್ಟು ರಾಶಿ ಫಲಗಳಲ್ಲಿರ್ತಕ್ಕಂಥದ್ದು ಏನಂದರೆ, ಸೂರ್ಯಾಸ್ತಮದ ಒಳಭಾಗದಲ್ಲಿರ್ತಕ್ಕಂಥ ಅದೃಷ್ಟ ರೇಖೆಗಳೇ ಬೇರೆ, ಸೂರ್ಯಾಸ್ತಮ ಆದ ನಂತರ ಬರ್ತಕ್ಕಂಥ ರೇಖೆಗಳೇ ಬೇರೆ. ಹಾಗೆ ಸೂರ್ಯಾಸ್ತಮದ ಒಳಗಡೆ ಸ್ವಲ್ಪ ಸಮಸ್ಯೆಗಳಿದ್ದರೂ ಸಹಿತ ಸೂರ್ಯಾಸ್ತಮದ ನಂತರ ಸಾಕಷ್ಟು ಅಭಿವೃದ್ಧಿ ಇದೆ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ.
ಧನ್ಯವಾದ ಗುರುಜಿ. ಹೌದು ವೀಕ್ಷಕರೆ, ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೊತಾ ನಿಮ್ಮ ಕರೆಗಳಿಗೂ ಸ್ಪಂದಿಸ್ತೀವಿ, ಪಾತ್ರವನ್ನು ಕೂಡ ನಾವು ಓದ್ತೀವಿ. ಆದರೆ ಅದಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನೀವು ನಮಗೆ ಪತ್ರದ ಮೂಲಕ ಕೂಡ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸ್ಬೋದು. ಪತ್ರವನ್ನು ಬರೀಬೇಕಾದ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿರುತ್ತೆ. ಹಾಗೆಯೇ ಗುರುಜಿಗೆ ನಮಸ್ಕಾರಗಳು. ನಾವು ದಿನವೂ ತಪ್ಪದೆ ಮಹರ್ಷಿ ದರ್ಪಣ ಕಾರ್ಯಕ್ರಮ ನೋಡ್ತೀವಿ. ನಮ್ಮ ಮಗನ ಭವಿಷ್ಯದ ಬಗ್ಗೆ ತಿಳಿಬೇಕಿತ್ತು ಗುರುಜಿ, ಅದಕ್ಕಾಗಿ ಅವನ ಫೋಟೋವನ್ನು ಕಳಿಸ್ಕೊಟ್ಟಿದ್ದೇವೆ. ನಮ್ಮ ಮಗನ ಹೆಸರು ಉದಯ್ ಅಂತ ಕಳಿಸಿದ್ದಾರೆ ಗುರುಜಿ. ಅವನಿಗೆ ಕುಜದೋಷ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಆಶ್ಲೇಷ ಪೂಜೆ ಮತ್ತು ಸರ್ಪ ಸಂಸ್ಕಾರ ಮಾಡಿಸಿದ್ದೇವೆ ಗುರುಜಿ. ಆದರೂ ಕೂಡ ಆರೋಗ್ಯದಲ್ಲಿ ಸುಧಾರಿಸಿಲ್ಲ. ತಲೆನೋವು ಮತ್ತು ಕಣ್ಣಿನ ಸಮಸ್ಯೆ ತುಂಬ ಕಾಡ್ತಾ ಇದೆ. ಓದುವುದರಲ್ಲೂ ಹೆಚ್ಚಿನ ಆಸಕ್ತಿ ಇಲ್ಲ ಗುರುಜಿ. ಹೇಳಿದ ಮಾತನ್ನು ಕೂಡ ಕೇಳೋದಿಲ್ಲ. ನಮಗೆ ಇರೋದು ಒಬ್ಬನೇ ಮಗ. ನಾವು ಜೀವನದಲ್ಲಿ ತುಂಬ ನೊಂದಿದ್ದೇವೆ. ದಯವಿಟ್ಟು ನಮ್ಮ ಪತ್ರವನ್ನು ಓದಿ ನಮ್ಮ ಮಗನ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಉದಯವರ ತಂದೆ ತಾಯಿ ಈ ಪತ್ರವನ್ನು ಬರೆದು ಕಳಿಸಿದ್ದಾರೆ ಗುರುಜಿ. ಉದಯವರೇ, ನೀವು ಕಳಿಸಿರ್ತಕ್ಕಂತಹ ನಿಮ್ಮ ಕಣ್ಣಿನ ರೇಖೆ ಹಾಗೂ ನಿಮ್ಮ ಹಸ್ತ ಸಾಮುದ್ರಿಕ ಎರಡೂ ಕಳಿಸ್ಕೊಟ್ಟಿದ್ದೀರಿ. ಹಸ್ತ ಸಾಮುದ್ರಿಕದಲ್ಲೂ ಮತ್ತು ನಿಮ್ಮ ಕಣ್ಣಿನ ರೇಖೆಗಳಲ್ಲೂ ಎರಡರಲ್ಲೂ ಸಹಿತ ರೇಖೆಗಳು ಸ್ಪಷ್ಟವಾಗಿದೆ. ಚಿಂತೆ ಮಾಡುವಂಗಿಲ್ಲ. ನೀವು ಅಂದರೆ ನಿಮ್ಮ ತಂದೆಯವ್ರು ನಿಮ್ಮ ತಂದೆ ತಾಯಿ ಬರೆದಿರತಕ್ಕಂತಹ ರೀತಿ ನೋಡಿದ್ರೆ ಆರೋಗ್ಯ ಸಮಸ್ಯೆ ಇದೆ ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥದ್ದು, ಮನಸ್ಸು ನೆಮ್ಮದಿಯಾಗಿಲ್ಲದಿರತಕ್ಕಂಥದ್ದು ಮತ್ತು ಕುಜದೋಷ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ನಿಮ್ಮ ಕಣ್ಣು ರೇಖೆ ಪ್ರಕಾರ ಖಂಡಿತ ಇಂತಹ ಯಾವುದೇ ಥರ ದೋಷಗಳು ನಿಮಗಿಲ್ಲ. ನೀವು ಭಗವಂತನ ಸೇವೆ ಮಾಡಿ ಬಂದಿದ್ದೀರಿ. ಆ ಸೇವೆಯಿಂದ ಮತ್ತಷ್ಟು ನಿಮಗೆ ಲಾಭ ಇದೆಯೇ ವಿನಃ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ನಿಮ್ಮ ರಾಶಿಫಲದಲ್ಲಿ ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಮತ್ತು ಶುಕ್ರ ಇರತಕ್ಕಂತಹ ಬಲಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಅದೃಷ್ಟಗಳಂತಕ್ಕಂಥದ್ದು ಚೆನ್ನಾಗಿದೆ. ಆದರೂ ಇನ್ನು 1 ವರ್ಷ 4 ತಿಂಗಳ ತನಕ ಇದೇ ತರಹ ಸಮಸ್ಯೆ ಇದೆ. ಈ 1 ವರ್ಷ 4 ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾದಂಥ ಕಾಲ ಅಲ್ಲ. ಜೊತೆಗೆ ರಾಹು ಇರತಕ್ಕಂಥ ಆಸ್ಥಾನ ಮತ್ತು ಕುಜ ಇರತಕ್ಕಂಥ ಆಸ್ಥಾನ ಸಮಂಜಸವಾಗಿಲ್ಲದ್ರಿಂದ ಈ ಪ್ರಕಾರವಾದಂತಹ ವ್ಯತ್ಯಾಸಗಳು ನಿಮಗೆ ಕಾಣಬಹುದು. ಹಾಗಾಗಿ ಇದಕ್ಕೆ ಪರಿಹಾರ ಭಾಗ ಅಂದರೆ ಪ್ರತಿ ಭಾನುವಾರ ಅಂದರೆ 9 ಭಾನುವಾರ ಒಂದು ಬಿಳಿ ವಸ್ತ್ರ, ಅದರೊಳಗೆ 1 ಹಿಡಿಯಷ್ಟು ಉದ್ದಿನ ಬೇಳೆ, ಹಾಗೆ ಇನ್ನೊಂದು ಬಿಳಿ ವಸ್ತ್ರ, ಅದರಲ್ಲಿ ಸ್ವಲ್ಪ ಅವರೇ ಬೇಳೆ ಶುಕ್ರನಿಗೆ ಸಂಬಂಧಪಟ್ಟಂಗೆ. ಈ ಎರಡೂ ಧಾನ್ಯಗಳನ್ನು ಬೆಳಗ್ಗೆ ಪೂಜೆ ಮಾಡಿ ಶುಕ್ರವಾರದ ದಿವಸ ಅವರೇ ಬೇಳೆ ಪೂಜೆ ಮಾಡಿ, ಭಾನುವಾರದ ದಿವಸ ಉದ್ದಿನ ಬೇಳೆ ಪೂಜೆ ಮಾಡಿ. ಇದನ್ನು ಸಾಧ್ಯವಾದಷ್ಟು ರಾಹುಕಾಲಗಳಲ್ಲೇ ಪೂಜೆ ಮಾಡಿ. ಪೂಜೆ ಆದ ನಂತರ ಅಕಸ್ಮಾತ್ ಈ ರಾಹುಕಾಲದಲ್ಲಿ ನೀವಿರಲ್ಲ ಶಾಲೆಗೆ ಹೊರಡಬೇಕಾದಂಥ ಪ್ರಸಂಗ ನಿಮಗಿದ್ದರೆ, ಬೆಳಗ್ಗೆ ಶಾಲೆಗೆ ಹೊರಡೋದಕ್ಕಿಂತ ಮುಂಚಿತವಾಗಿ ಮನೆಯಲ್ಲಿ ಸ್ನಾನ ಆದ ನಂತರ ನಿಮ್ಮ ದೇವ್ರ ಮನೆ ಹತ್ರ ಈ ಪ್ರಕಾರವಾದಂಥ ಅನುಷ್ಠಾನ ಮಾಡಿಕೊಳ್ಳಿ. ಇದನ್ನು 9 ವಾರ ಮಾಡ್ಕೊಳ್ಳಿ. 9 ವಾರದ ಗಂಟುಗಳನ್ನು ಅಂದರೆ 9 ವಾರ ಬಿಳಿ ವಸ್ತ್ರ ಮತ್ತು ಅವರೇ ಬೇಳೆ ಮತ್ತು ಬಿಳಿ ವಸ್ತ್ರ ಉದ್ದಿನ ಬೇಳೆ ಇದು ಗಂಟನ್ನು ಆಯಾ ದಿನದ ಒಂದು ಧಾನ್ಯಗಳನ್ನು ಗಂಟು ಕಟ್ಟಿ ಒಂದು ಕಡೆ ಮೂಲೆಯಲ್ಲಿ ಇಟ್ಟಿರಿ. 9 ವಾರ ಆದಮೇಲೆ 10ನೇ ವಾರ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ, ಒಂದು ದೇವಿಯ ಆಲಯಕ್ಕೆ ಅವರೇ ಬೇಳೆ ಮತ್ತು ಉದ್ದಿನ ಬೇಳೆ ಎರಡನ್ನೂ ಸಹಿತ ದೇವಿಗೆ ಅವತ್ತು ದಿವಸ ಅಭಿಷೇಕ ಕೊಟ್ಟು ಈ ನೀವು 9 ಗಂಟುಗಳೇನಿದೆ 9 ಅಂದರೆ 18 ಗಂಟೆಗಳು ಈ 18 ಗಂಟೆನೂ ತೆಗೆದುಕೊಂಡು ಒಟ್ಟಿಗೆ ದೇವಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇಷ್ಟು ಮಾತ್ರ ನೀವು ಮಾಡಿದ್ರೆ ಆರೋಗ್ಯದಲ್ಲೂ ಚೇತರಿಕೆ ಆಗುತ್ತೆ, ಮನಸ್ಸಿಗೂ ಶಾಂತಿ ಸಿಗುತ್ತೆ, ನಿಮ್ಮ ಕಣ್ಣುಗಳಲ್ಲಿ ಒಂದು ಹೊಳಪು ಒಂದು ತೇಜಸ್ಸು ಇರುತ್ತೆ. ಒಳ್ಳೆಯದಾಗಲಿಪ್ಪ. ಧನ್ಯವಾದ ಗುರುಜಿ, ಉದಯವರ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ವೀಕ್ಷಕರೇ, ನಾವೀಗ ಭದ್ರಮ್ಮ ಅವ್ರಿಗೆ ಕರೆ ಮಾಡಿದ್ದೀವಿ. ನಮಸ್ತೆ ಭದ್ರಮ್ಮ. ನನ್ನ ಹೆಸರು ಭದ್ರಮ್ಮ ಅಂತ. ಸರಿ, ನಿಮ್ಮೂರು? ಬೆಂಗಳೂರು. ಬೆಂಗಳೂರ. ದಯವಿಟ್ಟು ಸ್ಪಷ್ಟವಾಗಿ ಜೋರಾಗಿ ಮಾತಾಡಿ. ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿತ್ತು ಅಂತ ಈ ಗುರುಜಿ ಹತ್ರ ಹೇಳ್ಕೊಳ್ಳಿ. ದಯವಿಟ್ಟು ಸೈಲೆಂಟ್ ಆಗಿರೋ ಜಾಗಕ್ಕೆ ಬಂದು ಮಾತಾಡಿ. ಹಲೋ, ಕೋಟಿ ಕೋಟಿ ನಮಸ್ಕಾರ ಗುರುಜಿ ಅವರಿಗೆ. ನಮಸ್ಕಾರ ತಾಯಿ, ಹೇಳಿಮ್ಮ. ನಮ್ಮ ಮಗ ವಿಷಯ ಕೇಳ್ಬೇಕು ಸರ್. ಹೇಳಿಮ್ಮ, ಮಾತಾಡು ತಾಯಿ. ಅವರು ಕೆಲಸದ ಬಗ್ಗೆ ಮತ್ತೆ ಅವ್ರ ಮದುವೆ ಬಗ್ಗೆ. ಅವ್ರ ಹತ್ರ ಇದಾರ? ನಿಮ್ಮ ಮಗ ಹತ್ರ ಇದಾರ? ಓ ಸರಿ, ಕೊಡಿಮ್ಮ, ಅವ್ರು ಕೇಳ್ಕೊಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರಪ್ಪ, ಹೇಳಿ. ನನ್ನ ಹೆಸರು ಶ್ರೀಧರ್ ಅಂತ. ಹೇಳಿ ಶ್ರೀಧರ್. ಸ್ವಾಮೀಜಿ, ನಾನು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಕೊಂಡು ಒಂದಷ್ಟು ಟ್ರೈನಿಂಗ್ ಹೋಗಿದ್ದೆ ಸರ್ಕಾರಿ ಸಂಸ್ಥೆಯಲ್ಲಿ. 5 ವರ್ಷ ಕಾಂಟ್ರಾಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಕಾಂಟ್ರಾಕ್ಟ್ ಮುಗಿದಿದೆ, ಉದ್ಯೋಗ ಬೇರೆ ಹುಡುಕ್ತಾ ಇದ್ದೀನಿ ಗುರುಜಿ. ಇಲ್ಲ, ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ತುಂಬಾ ಬದಲಾವಣೆಗಳಿದೆ, ಒಳ್ಳೆ ಯೋಗ ಫಲ ಇದೆ, ನಿಮ್ಮ ಹಿರಿಯರ ಆಶೀರ್ವಾದ ನಿಮಗಿದೆ. ಅದರಿಂದ
ಅತಿ ಶೀಘ್ರವಾಗಿ ನೀವು ಉದ್ಯೋಗನ ಒಳ್ಳೆ ಉದ್ಯೋಗಕ್ಕೆ ನೀವು ಕಾಲಿಡ್ತೀರಿ, ಯೋಚನೆ ಮಾಡೋಂಗಿಲ್ಲ. ಹಾಗೆ ನಿಮ್ಮಲ್ಲಿ ಸಾಕಷ್ಟು ವಿಶೇಷವಾದಂತ ರೀತಿಯಲ್ಲಿ ಒಳ್ಳೆ ಬದಲಾವಣೆಗಳು ಸಹಿತ ಇದೆ. ಆ ಬದಲಾವಣೆ ಕಾಲನ್ನು ಸಹಿತ ಕಳೆದ 3 ತಿಂಗಳಿಂದ ತಾವು ನೋಡ್ತಾ ಇದ್ದೀರಿ ಆಲ್ರೆಡಿ. ಹೌದು ಗುರುಜಿ. ಅದರಿಂದ ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಮತ್ತೆ ಕುಜ ಇರತಕ್ಕಂತ ಆಸ್ಥಾನ ಮಹತ್ವವಾಗಿದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಸ್ವಲ್ಪ ಅಲರ್ಜಿ ಸಮಸ್ಯೆ ಆಗಿರಬಹುದು ಮತ್ತು ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಆಗೋದು ಅಥವಾ ನೆಗಡಿ ತಲೆನೋವು ಬರತಕ್ಕಂತದ್ದು ಇಂತಹ ಸಮಸ್ಯೆಗಳು ಸಹಿತ ಇನ್ನು ಮುಂದಕ್ಕೆ ನಿಮಗೆ ಬಾಧಿಸ್ತಾ ಇರುತ್ತೆ. ತಲೆನೋವು ಬರ್ತನೇ ಇರುತ್ತೆ. ಅದಕ್ಕೆಪ್ಪ ಈ ಒಂದು 6 ತಿಂಗಳ ತನಕ ಹೀಗೆ ಇರುತ್ತೆ. ಇದನ್ನ ಪರಿಹರಿಸಿಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರತಕ್ಕಂತದ್ದು ಪ್ರತಿ ಸೋಮವಾರ ಸಂಜೆ ಸೂರ್ಯಾಸ್ತಮ ಆದಮೇಲೆ ಯಾವುದಾದ್ರೂ ಶಿವಾಲಯದಲ್ಲಿ ಹೋಗಿ ಒಂದು 54 ಸರ್ತಿ ಶಿವನ ಮಂತ್ರನ ಅಥವಾ ಮೃತ್ಯುಂಜಯನ ಮಂತ್ರನ ಪಠನೆ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ಖಂಡಿತ ಸಾಕಷ್ಟು ಯಶಸ್ಸನ್ನೇ ನೋಡ್ತೀರಿ. ಥ್ಯಾಂಕ್ ಯು ಗುರುಜಿ. ಒಳ್ಳೆದಾಗ್ಲಿಪ್ಪ. ನಿಮಗೂ ಧನ್ಯವಾದ. ಆದಷ್ಟು ಬೇಗ ನಿಮಗೆ ಉದ್ಯೋಗ ಸಿಗಲಿ ಗುರುಜಿ. ಈಗ ದ್ವಾದಶ ರಾಶಿಗಳಲ್ಲಿ ಕರ್ಕಾಟಕ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರೋರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮಟ್ಟಿ ನಮಸ್ಕಾರ ಮಾಡೋದರಲ್ಲಿ ಏನೂ ತಪ್ಪಿಲ್ಲ. ಹಿರಿಯರ ಪಾದಮಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಆಚೆ ಕಡೆ ವಿದ್ಯಾರ್ಥಿಗಳಾಗಲಿ, ಉದ್ಯೋಗಕ್ಕೆ ಹೊರಡತಕ್ಕಂಥವರಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಆಚೆ ಹೊರಟ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತ ಹೇಳ್ಬೋದು. ಕಾರಣ ನಿಮ್ಮ ಜಾತಕದಲ್ಲಿ ಇವತ್ತು ಸಹ ಚಂದ್ರ ಇರತಕ್ಕಂಥದ್ದು ಮತ್ತು ಕುಜ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗಿಲ್ಲದ್ರಿಂದ ಸಾಕಷ್ಟು ಎಡವತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು ಮತ್ತು ಯಾವುದೋ ಒಂದು ವಿಚಾರಕ್ಕೆ ಕೆಲವು ಹಿಂಸೆ ಪಡ್ತಕ್ಕಂಥದ್ದು, ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ರೀತಿ ಕೆಲವು ಹಿಂಸೆನ ಸಹಿತ ಇವತ್ತು ನೀವು ನೋಡ್ತೀರಿ. ಇವತ್ತು ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾಳ ಇಕ್ಕಟ್ಟಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಕಷ್ಟವನ್ನು ನೋಡ್ತೀರಿ. ಅದರಿಂದ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಇರತಕ್ಕಂಥ ಭವಿಷ್ಯತ್ತೆ ಬೇರೆ, 3 ಗಂಟೆ ನಂತರ ಆಗ್ತಕ್ಕಂಥ ಭವಿಷ್ಯತ್ತೆ ಬೇರೆ. ಜೊತೆಗೆ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥ ರೈತಾಪಿ ವರ್ಗದವರು, ರೈತರಿಗೆ ಇವತ್ತಿನ ದಿವಸ ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥ ರೈತರಿಗೆ ಇವತ್ತಿನ ದಿವಸ ಯೋಚನೆ ಮಾಡಿ ನಿಧಾನಕ್ಕೆ ಕೆಲಸ ಮಾಡಬೇಕಾದ್ರೆ ಭಾಳ ಜೋಪಾನ ಮಾಡಿ. ಕಾಲಿಗಾಗಲಿ ಕೈಗಾಗಲಿ ಪೆಟ್ಟು ಮಾಡ್ಕೊಳ್ತಕ್ಕಂಥ ದಿನ ಇವತ್ತು. ಜೊತೆಗೆ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಲಾಭನೂ ಇದೆ. ಇವತ್ತು ಕಷ್ಟ ಇದ್ದಾಗ ಕಷ್ಟದ ಹಿಂದೆ ಸುಖ ಇರೋ ಥರ ಇವತ್ತು ಅಷ್ಟೇ ಲಾಭ ಇದೆ ಅಂತ ಹೇಳ್ಬೋದು. ನೀವು ಬೆಳೆದಿರ್ತಕ್ಕಂತಹ ಧಾನ್ಯಗಳು, ಬೆಳೆ ಏನೇ ಇದ್ದರೂ ಸಹಿತ ಅಧಿಕವಾದಂತಹ ಲಾಭ ಸಿಗ್ತಕ್ಕಂಥ ದಿನ ಇವತ್ತು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ. ಹಾಗಾಗಿ ಸಕಲ ವಿಧವಾದಂಥ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಕೆಲಸ ಇರಲಿ, ಸರ್ಕಾರಿ ಕೆಲಸಗಳಲ್ಲಾಗಲಿ ಅಥವಾ ಸರ್ಕಾರದಿಂದ ಮಾಡಿಸ್ಕೊಳ್ತಕ್ಕಂಥ ಯಾವುದೇ ಥರ ಕೆಲಸ ಕಾರ್ಯ ಇದ್ರೂ ಭಾಳಷ್ಟು ವೇಗವಾಗಿ ಸ್ಪೀಡಾಗಿ ಕೆಲಸ ಮಾಡ್ಕೊಳ್ತೀರಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು ಮಹತ್ತರವಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ದಾನ ಧರ್ಮ ಮಾಡಿ, ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿನ್ನಲಿಕ್ಕೆ ಒಂಚೂರು ಸ್ವೀಟ್ ಏನಾದ್ರು ಒಂಚೂರು ಕೊಡಿ. ಸ್ವೀಟ್ ಅಂದರೆ ಅಂಗಡಿಯಿಂದನೇ ತರಬೇಕು ಅಂತಲ್ಲ, ಮನೆಯಲ್ಲಿರ್ತಕ್ಕಂಥ ಸಕ್ಕರೆ ಒಂದು ಸ್ಪೂನ್ ತೆಗೆದುಕೊಂಡು ಒಂದೊಂದು ಚಿಟಿಕೆಯಷ್ಟು ಸಕ್ಕರೆ ಕೊಟ್ಟರು ಸಾಕು. ಮಕ್ಕಳಿಗೆ ಅತಿಯಾಗಿ ಸ್ವೀಟ್ ಕೊಟ್ಟು ಸಕ್ಕರೆ ಕೊಟ್ಟರು ಸಹಿತ ಹಲ್ಲುಗಳು ಹಾಳಾಗುತ್ತೆ. ಹಾಗೆ ನಿಮ್ಮ ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಕ್ಕಳ ಹಲ್ಲುಗಳನ್ನು ಹಾಳು ಮಾಡೋದು ಬೇಡ. ಒಂದು ಚಿಟಿಕೆ ಸಕ್ಕರೆ ಕೊಟ್ಟರೆ ಸಾಕು, ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ರ ತನಕ, 3 ರಿಂದ 5 ರ ತನಕ ನಿಮ್ಮ ಪ್ರಯಾಣ ಎಲೆ ಇದ್ದರೂ ಸಹಿತ ಆ ಪ್ರಯಾಣಗಳನ್ನು ಸಾಧ್ಯವಾದಷ್ಟು ಯೋಚನೆ ಮಾಡಿ ಅಗತ್ಯವಿದ್ದರೆ ಮಾತ್ರ ಪ್ರಯಾಣ ಬೆಳೆಸಿ. ಸಿಂಹರಾಶಿಯವರಿಗೆ ಮತ್ತೊಂದು ವಿಶೇಷವಾದಂಥ ಅದೃಷ್ಟ ರೇಖೆ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ತನಕಲೂ ನಿಮ್ಮ ಆಫೀಸ್ ಕೆಲಸಗಳು ಏನೇ ಇದ್ದರೂ ಸಹಿತ ಸರ್ಕಾರದಿಂದಾಗಲಿ ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಮಹತ್ತರವಾಗಿರ್ತಕ್ಕಂಥ ಒಂದು ಯೋಗ ಫಲ ನಿಮ್ಮ ರಾಶಿಯಲ್ಲಿದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಗುರು ಮತ್ತು ಶುಕ್ರ ಇರತಕ್ಕಂಥದ್ದು ಮಹತ್ತರವಾಗಿದೆ. ಶುಕ್ರನ ವರ್ಚಸ್ಸು ತೇಜಸ್ಸು ಇತ್ತು ಅಂದರೆ ಸಕಲ ವಿಧವಾದಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಅಂತಹ ಒಂದು ಯೋಗ ಫಲ ನಿಮ್ಮ ಕನ್ಯಾರಾಶಿಯವರಿಗಿದೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾದೇವಿ ಆಗಲಿ, ಗ್ರಾಮದೇವತೆ ಆಗಲಿ, ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಬೆಳಿಗ್ಗೆ 11:40 ಒಳಗಡೆ ಹೋಗಿ 2 ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿ ಬಂದಿದ್ದೇ ಆದರೆ ಸಾಕಷ್ಟು ಯಶಸ್ಸನ್ನೇ ನೋಡ್ತೀರಿ. ಇನ್ನು ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗೆ, ಆ 6 ರಿಂದ 7 ಗಂಟೆ ಒಳಗೆ ಒಂದು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಹತ್ತರವಾಗಿರ್ತಕ್ಕಂಥ ಮತ್ತು ನಾಳಿನ ಕೆಲಸಗಳಲ್ಲೂ ಸಹಿತ ಹೆಚ್ಚಿನ ಯಶಸ್ಸಿದೆ ಅಂತ ಹೇಳ್ಬೋದು. ಧನ್ಯವಾದ ಗುರುಜಿ. ಹೌದು ವೀಕ್ಷಕರೇ, ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೊತಾ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮದುವೆ ವಿಳಂಬವಾಗ್ತಿದ್ರೆ ಅದು ಯಾವ ಕಾರಣಕ್ಕಿರಬಹುದು ಅನ್ನೋದನ್ನು ತಿಳ್ಕೊತಾ ಅದನ್ನು ಪರಿಹರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ, ಆದರೆ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮದುವೆ ವಿಳಂಬವಾದಾಗ ಯಾವ ರೀತಿಯ ಅನುಷ್ಠಾನವನ್ನ ಮಾಡಿ ಆ ಸಮಸ್ಯೆಯನ್ನ ಪರಿಹರಿಸಿಕೊಳ್ಬೇಕು, ಅದು ಮದುವೆಗೆ ಮುನ್ನ ಇರುವಂತ ದೋಷವೇ ಕಾರಣವಾ ಅಥವಾ ಮದುವೆ ಆದ್ರೆ ಸಾಕು ಅಂತ ಜಾತಕವನ್ನ ಬದಲಾಯಿಸಿ ದೋಷವನ್ನ ಕಣ್ತಪ್ಪಿಸಿ ಮದುವೆ ಆಗುವಂಥದ್ದು, ಇದರಿಂದ ಈ ಸಮಸ್ಯೆಗಳಾಗುತ್ತಾ ಗುರುಜಿ, ಒಟ್ಟಾರೆ ಯಾವೆಲ್ಲ ತೊಂದರೆಗಳಿಂದ ಮದುವೆಯ ಜಾತಕದಲ್ಲಿ ದೋಷ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ನೋಡಿ, ಇದು ಒಬ್ಬರಿಬ್ಬರ ಸಮಸ್ಯೆ ಅಲ್ಲ, ಇದು ಬರೀ ಕೊಳ್ಳೆಗಾಲದಲ್ಲಿ ಇರತಕ್ಕಂಥ ಈ ತಾಯಿ ಒಬ್ಬಳ ಸಮಸ್ಯೆ ಅಲ್ಲ, ಈ ಥರ ತುಂಬ ಸಮಸ್ಯೆಗಳಿದೆ. ಎಷ್ಟೋ ಜನ ಎಲ್ಲರೂ ಪುರುಷರ ಜಾತಕದಲ್ಲಿ ಏನಾದರೂ ದೋಷಗಳಿದೆ ಅಂದಾಗ ಅದ್ರ ಬಗ್ಗೆ ಹಿಂದೆ ಮುಂದೆ ಆಲೋಚನೆ ಮಾಡ್ದಿರಾ? ಯಾವುದೋ ಒಂದು ಹೆಣ್ಮಕ್ಳಿಗೆ ಕುತ್ತಿಗೆಗೆ ತಾಳಿ ಕಟ್ಟುವಂಥದ್ದು, ಅದರಲ್ಲಿ ಬಡ ಕುಟುಂಬ ಆಗಿರ್ಬೋದು, ಶ್ರೀಮಂತ ಕುಟುಂಬ ಆಗಿರ್ಬೋದು, ಅಥವಾ ವಿದ್ಯಾವಂತರು ಅವಿದ್ಯಾವಂತರು ಅಂತಲ್ಲ, ಇಂಥ ವಿಚಾರ ಹೇಳಬೇಕಂದ್ರೆ ಸಾಕಷ್ಟು ಜನ ವಿದ್ಯಾವಂತರನ್ನೇ ಮೋಸ ಮಾಡ್ತಕ್ಕಂಥದ್ದು. ಈ ಮದುವೆ ಅಂದಾಗ ಸಾಮಾನ್ಯಕ್ಕೆ ಹೆಣ್ಮಕ್ಳ ತಂದೆ ತಾಯಿಯನ್ನು ಹೆಣ್ಣೆತ್ತಿರ್ತಕ್ಕಂಥವ್ರು, ಹೆಣ್ಣಿನ ತಂದೆ ತಾಯಿ ಸ್ವಲ್ಪ ದುರುಕದ ಜಾಸ್ತಿ ವಿಚಾರದಲ್ಲಿ. ನಾವು ಈಗಾಗಲೇ ಸಾಕಷ್ಟು ಬಾರಿ ವಾಹಿನಿಯಲ್ಲಿ ಸಾಕಷ್ಟು ಸರಿ ತಿಳಿಸ್ಕೊಟ್ಟಿದ್ದೇವೆ, ಮದುವೆ ಅಂತಕ್ಕಂಥದ್ದನ್ನು ಹುಡುಗಾಟಿಗೆ ಅಲ್ಲ, ಒಂದೆರಡು ದಿವಸದ ಬದುಕಿನ ಆಟ ಅಲ್ಲ ಇದು. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಸರ್ಕಾರಿ ಕೆಲಸ ಇದ್ದಾನೆ, ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಅಂದರೆ ಮುಗೀತು, ಅವನು ಪೂರ್ವಾಪುರದ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ. ಆದರೆ ಇದು ಬರೀ ಒಂದು ಹುಡುಗನ ವಿಚಾರ ಮಾತ್ರವೇ ಅಲ್ಲ, ಇದು ಹೆಣ್ಮಕ್ಳಲ್ಲೂ ಈ ಥರ ಇದೆ. ಆದರೆ ಹೆಣ್ಣಾಗಲಿ ಗಂಡಾಗಲಿ ಜಾತಕಗಳನ್ನು ವಿಮರ್ಶೆ ಮಾಡಿ ಜಾತಕದಲ್ಲಿರ್ತಕ್ಕಂಥ ದೋಷಗಳೇನಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಫಸ್ಟು ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಕೆಟ್ಟದ್ರ ಬಗ್ಗೆ ಆಲೋಚನೆ ಮಾಡಿ. ಮುಂದೆ ಕೆಟ್ಟದ್ದು ಏನಾಗ್ಬೋದು ಅನ್ನೋತಕ್ಕಂಥ ಚಿಂತನೆ ಇವತ್ತು ನಿಮಗಿದ್ದರೆ ಖಂಡಿತ ಆ ಒಂದು ಚಿಂತನೆ ನಿಮಗೆ ಬಂದ ತಕ್ಷಣ ಕೆಟ್ಟದ್ದು ಏನಾಗುತ್ತೆ ಅದಕ್ಕೆ ಇಮಿಡಿಯೇಟ್ ಪರಿಹಾರ ಅಂತ ಹುಡುಕ್ಬೋದು. ನೀವು ಇರ್ತಕ್ಕಂಥ ಸಮಸ್ಯೆ ಪರವಾಗಿಲ್ಲ ಅಂತ ಹೇಳಿ ಅದ್ರ ಮೇಲೊಂದು ಟವರ್ ಮುಚ್ಚಿ ನೀವೇನಾದ್ರೂ ಮದುವೆ ಆದರೆ ನೋಡಿ, ಇಂತಹ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಬೇಕಾಗತ್ತೆ. ಅದರಲ್ಲಿ ಸಾಮಾನ್ಯಕ್ಕೆ ಈ ಥರ ಡೈವರ್ಸ್ ಆಗ್ತಕ್ಕಂಥದ್ದು, ವಿಚ್ಛೇದನ ಪಡಿತಕ್ಕಂಥದ್ದು ಅಥವಾ ವಿಚ್ಛೇದನಕ್ಕೆ ಹೊರಡತಕ್ಕಂಥದ್ದು, ಮದುವೆಯ ಪ್ರಾರಂಭ ದಿನದಲ್ಲಿ ವರ ಆಗಲಿ ವಧು ಆಗಲಿ ಇಬ್ಬರಲ್ಲೂ ಬಹಳ ಅನ್ಯೋನ್ಯತೆ ಇರುತ್ತೆ. ತಾಳಿ ಕಟ್ಟೋ ಕ್ಷಣದ ತನಕನೂ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಬಹಳಷ್ಟು ಬೇರೆ. ಆ ಸನ್ನಿವೇಶದಲ್ಲಿ ಹುಡುಗಿ ಹುಡುಗನ ಮನೆಗೆ ಬರ್ತಕ್ಕಂಥದ್ದು, ಹುಡುಗ ಹುಡುಗನ ಮನೆಗೆ ಹುಡುಗಿ ಮನೆಗೆ ಬರ್ತಕ್ಕಂಥದ್ದು, ಅಲ್ಲಿ ಅಂಗಲಾಚತಕ್ಕಂಥದ್ದು, ಬೇಗ ಮದುವೆ ಮಾಡ್ಕೊಡಿ ಅಂತ ಹೇಳ್ತಕ್ಕಂಥದ್ದು. ಯಾರು ಯಾವತ್ತು ಮದುವೆಗೆ ಭಾಳ ಬೇಗ ಪ್ರೆಷರ್ ಕೊಡ್ತಾರೋ, ನಾವು ಫಾರಿನ್ಗೆ ಹೋಗಬೇಕು ಅಥವಾ ಇನ್ನೇನೋ ಸಮಸ್ಯೆ ಇದೆ ಅಥವಾ ಇಂಥ ಡೇಟ್ ಆದ ತಕ್ಷಣ ಲಗ್ನಗಳಿಲ್ಲ ಅಥವಾ ಈ ಡೇಟ್ ಆದ ತಕ್ಷಣ ಗುರುಬಲ ಇಲ್ಲ, ಈ ಪ್ರಕಾರವಾದಂಥ ಚೇಷ್ಟೆ ಮಾತುಗಳು ಯಾರು ಮನೇಲಿ ಆಡ್ತಾರೋ ಅಂತಹ ಅವರು ಒಂದಲ್ಲ ನಾಲ್ಕು ಸರ್ತಿ ಆಲೋಚನೆ ಮಾಡಿ ಅಕ್ಕಿ ಒಂದು ಸತಿ, ಸಾಮಾನ್ಯಕ್ಕೆ ಪಾತ್ರೆ ದೊಡ್ಡವರು ಹೇಳ್ತಾರೆ ಅನ್ನದಗಳನ್ನು ಒಂದು ಸತಿ ಮುಟ್ಟು ನೋಡಬೇಕು, ಅನ್ನ ಬೆಂದಿದೆಯಲ್ಲೋ ಒಂದೇ ಸರ್ತಿ ನೋಡಿ ಅಂತ. ಅದುವೇ ಮದುವೆ ವಿಚಾರದಲ್ಲಿ ಒಂದಲ್ಲ ಒಂಬತ್ತು ಸರ್ತಿ ನೋಡಿದ್ರೂ ಅಲ್ಲೂ ಎಲ್ಲೋ ಒಂದು ಕಡೆ ಎಡುತ್ತೀವಿ ನಾವು. ಮದುವೆ ಅಂತಕ್ಕಂಥದ್ದು ಹಿಂದೆ ಹೇಳ್ತಿದ್ರು ಸ್ವರ್ಗದಲ್ಲಿ ನಿರ್ಣಯ ಅಂತ. ಹಾಗೆ ಸಮಸ್ಯೆಗಳು ನೂರಿದ್ರೂ ಸಹಿತ ಹಿಂದಿನವ್ರು ಯಾರು ಇಷ್ಟೊಂದು ಡೈವರ್ಸ್ ಅಂತಾಗಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಕೆಮ್ಮು ನೆಗಡಿಗೆಲ್ಲ ತಗೊಂಬಂದು ತವ್ರ ಮನೆಗೆ ಬಿಡ್ತಕ್ಕಂಥದ್ದು ಹೆಣ್ಮಕ್ಕಳನ್ನು ಅಥವಾ ಗಂಡಂದ್ರನ್ನ ಬಿಟ್ಟು ಹೆಣ್ಮಕ್ಳ ಮನೆಗೆ ಬಂದು ಸೇರ್ಕೊಳ್ತಕ್ಕಂಥದ್ದು, ಇಂತಹ ಚೇಷ್ಟೆಗಳನ್ನು ಹಿಂದೆ ಇತ್ತು, ಹಿಂದೆ ಯಾವುದೂ ಇರಲಿಲ್ಲ. ಆದರೆ ಇವತ್ತಿನ ದಿವಸ ಸಣ್ಣದಾಗ ಒಂದು ಕೆಮ್ಮು ನೆಗಡಿ ಬರೋಕ್ಕಿಲ್ಲ, ತವ್ರ ಮನೆಗೆ ಹೆಣ್ಮಕ್ಳು ಓಡಿ ಬರೋವಂಥದ್ದು ಅಥವಾ ಗಂಡಸರು ಹೆಂಡ್ತೀರು ಕರ್ಕೊಂಡೋಗಿ ತವ್ರ ಮನೆಗೆ ಬಿಟ್ಬಿಡೋವಂಥದ್ದು, ಕೆಲಸಕ್ಕೆ ಬಾರದಂಥ ರೀತಿ ಚಿಂತನೆ ಮಾಡ್ತಕ್ಕಂಥದ್ದು, ಮದುವೆಗೆ ಮುಂಚಿತವಾಗಿ ಇಲ್ಲದಂತಹ ಅನುಮಾನ, ಮದುವೆ ಆದ ನಂತರ ಹೆಣ್ಮಕ್ಳ ಮೇಲೆ ಅನುಮಾನ ಪಡತಕ್ಕಂಥದ್ದು, ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಕೋರ್ಟ್ ಮೆಟ್ಲು ಹತ್ತಕ್ಕಂಥದ್ದು. ಕೋರ್ಟಲ್ಲಿ ಅವರಾದರೂ ಸಹಿತ ಒಂದು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಯಾತಕ್ಕಾಗಿ ತಳ್ತಾರೆ ಅಂದರೆ, ಆ ಕನಿಷ್ಠ ಪಕ್ಷ ಆ ದಿನಗಳು ಓಡಾಡ್ತಾ ಇದ್ದಾಗ ಒಬ್ಬರು ಮುಖ ಒಬ್ಬರು ನೋಡಿದಾಗ ಆ ದೂರದಲ್ಲಿದ್ದಾಗ ಏನಾದರೂ ಪ್ರೀತಿ ಅಂತಕ್ಕಂಥದ್ದು ಹುಟ್ಟಲಿ, ಒಬ್ರಿಗೊಬ್ರು ಪುನಃ ಅನ್ಯೋನ್ಯತೆಯಿಂದ ಬರಲಿ, ಆ ಅನ್ಯೋನ್ಯತೆ ಬರಲಿ ಅನ್ನೋದಕ್ಕೋಸ್ಕರ ಎರಡು ವರ್ಷ ಎರಡೂವರೆ ವರ್ಷ ಆದರೂ ಕೋರ್ಟಲ್ಲಿ ತೀರ್ಮಾನ ಆಗದಿರಾ, ಈ ಕೇಸನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋದು, ಪ್ರತಿ ತಿಂಗಳು ಇಬ್ಬರನ್ನು ಕೋರ್ಟ್ ಕಟಕಡೆ ಕರೆಸ್ತಕ್ಕಂಥದ್ದು. ಇನ್ನು ಇಬ್ಬರ ಹತ್ರ ದುಡ್ಡು ತಗೊಳ್ಳೋ ವಿಚಾರ ಆಗಲಿ ಅಥವಾ ಇನ್ನೊಬ್ಬರ ಹತ್ರ ಮಾತಾಡತಕ್ಕಂಥ ವಿಚಾರಗಳಲ್ಲ ಇದು. ಆದರೆ ಸಾಧ್ಯವಾದಷ್ಟು ಒಂದು ಸರ್ತಿ ಲೈಫಲ್ಲಿ ಹೆಣ್ಣಾಗಲಿ ಗಂಡಾಗಲಿ, ಸಾಕಷ್ಟು ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ಡೈವರ್ಸ್ ಆಗೋಗ್ಬಿಟ್ರೆ ಅದು ಎರಡನೇ ಮದುವೆ ಅಂತ. ಬರೀ ಹೆಣ್ಣಿಗಷ್ಟೇ ಅಲ್ಲ, ಗಂಡ್ಮಕ್ಳಿಗೂ ಎರಡನೇ ಮದುವೆನೇ ಅದು. ಒಂದು ಮದುವೆ ಆಗಿ ಹೆಂಡತಿ ಬಿಟ್ಟಿದ್ದಾಳೆ ಅಂದರೆ ಆ ಗಂಡಲ್ಲಿ ಏನು ಲೋಪ ಇದೆ ಅಂತ ಗಂಡಿಗೆ ಇನ್ನೊಂದು ಹೆಣ್ಣನ್ನು ಕೊಡಬೇಕಾದ್ರೂ ಆಲೋಚನೆ ಮಾಡ್ತಾರೆ. ಆದರೆ ಹೆಣ್ಣೆತ್ತಿರ್ತಕ್ಕಂಥವ್ರು ಇಲ್ಲಿ ಇನ್ನೊಂದನ್ನು ಮರೆಮಾಚಿಬಿಡ್ತಾರೆ, ತಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನು ಮರೆಮಾಚಿಕೊಂಡು ಏನೋ ಹೆಣ್ಣಿಗೆ ಒಂದು ದಾರಿ ಸಿಕ್ಕಿದ್ರೆ ಸಾಕು ಅಂಥೇಳಿ ಎಂಥದೋ ಅಂತ ಒಂದು ಗಂಡಿಗೆ ತಗಲು ಹಾಕುವಂಥದ್ದು. ಅವನು ಗಂಡ, ಅವನು ಕೆಲಸ ಇದೆಯಾ, ಅವನು ಉದ್ಯೋಗಸ್ಥನ, ಅಥವಾ ಒಳ್ಳೆ ಸಂಸ್ಕಾರವಂತನ, ಅಥವಾ ಒಳ್ಳೆ ಮನತಂದಲ್ಲಿದ್ದಾನ, ಇದು ಯಾವುದ್ರ ಬಗ್ಗೆನೂ ಚಿಂತನೆ ಮಾಡಿದಿರಾ? ವರ ಸೆಟ್ಟಾಯಿತು, ಇಂಥ ಕಡೆ ಹುಡುಗ ಇದೆ ಅಂದರೆ ಆಯಿತು, ಮನೆಗಿರೋ ಹೆಣ್ಮಗಳು ತೊಗೊಂಡೋಗಿ ಮದುವೆ ಮಾಡಿ ಕೊಟ್ಬಿಡೋದು. ಅವನ ಹೆಂಡ್ತೀನ ಬಾಳಿಸ್ಕೊಳ್ಳೋಕ್ಕಾಗದಿರಾ, ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಅವಳನ್ನ ತೋರ್ ಮನೆಗೆ ಕಳಿಸುವಂಥದ್ದು. ಹಿಂದೆ ಡೈವರ್ಸ್ ಅಂತ ನೋಡಬೇಕಾದ್ರೆ ವರ್ಷಕ್ಕೂ ಆರು ತಿಂಗಳಿಗೂ ಒಂದು ಕೇಸ್ ಹೋಗೋದಕ್ಕೆ ಕಷ್ಟ ಆಗಿತ್ತು. ಇವತ್ತು ಬೇರೆ ಎಲ್ಲ ಕೇಸ್ಗಳಿಗಿನ್ನ ಜಾಸ್ತಿ ಕೇಸ್ ಯಾವುದು ಹೋಗ್ತಿದೆ ಅಂದರೆ ಬರೀ ಡೈವರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮದುವೆಯಾಗಿ ಇನ್ನೂ ವಾರ ಆಗೋಕ್ಕಿಲ್ಲ,
ಆ ಮದುವೆ ಮಾಡಬೇಕಾದ್ರೆ ಹೆಣ್ಣೆತ್ತೋರು ಅವರು ಏನು ಕಷ್ಟ ಅನುಭವಿಸ್ತಾರೆ ಅಂತ ಆ ಹೆಣ್ಣಿನ ತಂದೆ ತಾಯಿಗೆ ಗೊತ್ತು. ಆ ಹೆಣ್ಣುಮಕ್ಕಳು ಸಹಿತ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವತ್ತಿನ ದಿವಸ. ಇನ್ನು ಹೆಣ್ಣೆತ್ತೋರು ಬಾಧೆ, ಹೆಣ್ಮಕ್ಳು ಕಷ್ಟ ಬೀಳ್ತಾರೆ, ಅವ್ರ ಕಣ್ಣ ನೀರಾಗ್ತಾರೆ ಅಂತೇಳಿ ಸಾಲ ಸೋಲ ಏನೇ ಇರಲಿ, ಹೊರಗಡೆ ಸೊಸೈಟಿ ಅವ್ರನ್ನ ಏನಾದ್ರು ಮಾತಾಡಲಿ, ಸಮಾಜ ಅವ್ರನ್ನ ಹೇಗಾರೂ ನಿಂದಿಸ್ಲಿ, ಎತ್ತಿ ತಪ್ಪಿಗೆ ಅದನ್ನು ಮನೆ ಕರ್ಕೊಂಬಂದು ಕೂಡಿಸ್ಕೊಳ್ಳೋದು. ಅವ್ರ ಮನೆಯಲ್ಲಿ ಏನಾದರೂ ಇನ್ನೊಂದು ಹೆಣ್ಣುಮಗುನು ಇನ್ನೊಂದು ಗಂಡುಮಗುನು ಇದ್ದು ಇನ್ನೊಬ್ಬ ಗಂಡುಮಗ ಇದ್ದು ಅವನಿಗೆ ಮದುವೆಯಾಗಿ ಅವನ ಹೆಂಡತಿ ಮನೆಗೆ ಬಂದಾಗ ಆಗ ಈ ಹೆಣ್ಣುಮಕ್ಳಿಗೆ ಸಮಸ್ಯೆ ಅನ್ನೋದು ಅಲ್ಲಿ ಶುರುವಾಯಿತು. ತವ್ರ ಮನೆ ಅಂತ ನೆಮ್ಮದಿಯಾಗಿ ಕೂತ್ಕೊಂಡು ಅಲ್ಲೋಟ ಕಾಫಿ ಕುಡಿಯೋಂಗೂ ಇಲ್ಲ, ಕಾಫಿ ಕುಡಿದ್ರು ಆಲೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಬಂದಂಥ ಸೊಸೆ ನಾಲ್ಕು ಸತಿ ಕಾಫಿ ಮಾಡಿಕೊಟ್ರೆ ಐದನೇ ಸತಿ ಯಾಕೆ ಕೂತ್ಕೊಂಡು ಕುಡಿತೆ ಬಾಮ ನನ್ನ ಜೊತೆ ನೀನು ಸೇರು ನಾಲ್ಕು ಪಾತ್ರೆ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಅದು ತಪ್ಪಲ್ಲ, ಆದರೆ ಸಮಸ್ಯೆ ಅಲ್ಲಿ ಶುರುವಾಯಿತು. ಇಂತಹ ಎಲ್ಲ ನೋವು ಬರೋದಕ್ಕಿಂತ ಮುಂಚಿತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಪೇರೆಂಟ್ಸ್ ಆಗಲಿ, ಹೆಣ್ಣು ಗಂಡ ಅಂದರೆ ಹೆಣ್ಣು ಗಂಡಾದರೂ ಸರಿಯೇ ಅಥವಾ ಗಂಡು ಹೆಣ್ಣಿನ ತಂದೆ ತಾಯಿ ಆದರೂ ಸರಿಯೇ, ಒಂದು ಮದುವೆ ಮಾಡಬೇಕಾದ್ರೆ ಇಬ್ಬರ ಜಾತಕಗಳು, ಇಬ್ಬರ ಕಣ್ಣಿನ ರೇಖೆ, ಇಬ್ಬರ ಹಸ್ತ ಸಾಮುದ್ರಿಕೆ, ಇದು ಯಾವುದಾದ್ರು ಒಂದು ನಿಮ್ಮ ಯಾವುದ್ರ ಮೇಲೆ ನಂಬಿಕೆ ಚೆನ್ನಾಗಿರುತ್ತೆ, ಯಾವುದನ್ನು ನೀವು ನಂಬ್ತಿದ್ದೀರಿ, ನಿಮ್ಮ ನಂಬಿಕೆಗೆ ದ್ರೋಹ ಬಾರದಂಥ ರೀತಿ ನೋಡಿಕೊಂಡು ಇದನ್ನು ಸರಿಯಾದ ರೀತಿ ವಿಮರ್ಶೆ ಮಾಡಿ ಯಾರನ್ನ ಹಿರಿಯರ ಹತ್ರ ಕೂತು ಒಂದಲ್ಲ ನಾಲ್ಕು ಸತಿ ಆಲೋಚನೆ ಮಾಡಿ, ಒಂದು ಸ್ವಲ್ಪ ಲೇಟ್ ಮಾಡಿ ಮದುವೆ ಪರವಾಗಿಲ್ಲ, ಒಂದು ತಿಂಗಳು ಎರಡು ತಿಂಗಳು ಬಿಡಿ. ಒಂದು ವಿಚಾರ ಇದು ವೇದಿಕೆಯಲ್ಲಿ ಹೇಳೋದು ತಪ್ಪಾಗುತ್ತೆ, ಆದರೂ ತಿಳಿಸ್ತಾ ಇದ್ದೇನೆ. ಹೆಣ್ಣಾಗಲಿ ಗಂಡಾಗಲಿ ಅವ್ರ ಬಗ್ಗೆ ಕರೆಕ್ಟ್ ಒಂದು ಕ್ಲಾರಿಫಿಕೇಶನ್ ಸಿಗೋ ತನಕ, ಇದು ಪರವಾಗಿಲ್ಲ ಅಂತ ನಿಮಗೆ ಅನಿಸೋ ತನಕ ಆ ಮೊದಲು ನಾಲ್ಕು ದಿವಸ ನಮ್ಮನ್ನು ವಾಚ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಬಾಧೆ ಆಗಿರ್ಬೋದು. ಏನಪ್ಪ ನನ್ನ ಮಗನ ಬಗ್ಗೆ ಅವರು ಹೆಚ್ಚು ಆಲೋಚನೆ ಮಾಡ್ತಾರೆ, ನನ್ನ ಮಗ ಉದ್ಯೋಗ ಮಾಡೋ ಕಡೆ ಎಲ್ಲ ಅವ್ರ ಕಡೆ ಅವ್ರು ಹೋಗಿ ಬಂದಿದ್ದಾರೆ ಅಂತ ನಿಮಗೆ ಈಗ ಅನಿಸಿರ್ಬೋದು. ಆದರೆ ಹೆಣ್ಣೆತ್ತು ಅವರ ಹೆಣ್ಣು ಮಗನ ಅಷ್ಟು ದಿವಸ ಸಾಕಿ ಸಲ್ವಿ ನಿಮ್ಮ ಮನೆಗೆ ಕೊಡಬೇಕಾದ್ರೆ ಬಂದು ಇಷ್ಟು ಸಲೀಸ ಕೊಡ್ತಕ್ಕಂಥದ್ದಲ್ಲ. ಆ ಹುಡುಗನ ಕ್ಯಾರೆಕ್ಟರ್ ಏನು, ಅವನ ವರ್ಚಸ್ಸೇನು, ತೇಜಸ್ಸೇನು, ಅವನ ಉದ್ಯೋಗ ಏನು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದೇ ಪ್ರಕಾರವಾಗಿ ಹೆಣ್ಣು ಮಕ್ಕಳ ಭವಿಷ್ಯತ್ತನ್ನು ತಿಳ್ಕೊಳ್ಳೋದ್ರಲ್ಲೂ ಏನೂ ತಪ್ಪಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಸರಿಯಾದ ರೀತಿ ಒಳ್ಳೆ ತೀರ್ಮಾನ ತೆಗೆದುಕೊಂಡು ಮದುವೆ ಆದರೆ ಈ ಪ್ರಕಾರವಾದಂಥ ಡೈವರ್ಸ್ ಆಗ್ತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ಸಾಧ್ಯವಾದಷ್ಟು ವಿಚ್ಛೇದನ ಅಂತಕ್ಕಂಥದ್ದನ್ನು ದೂರ ಮಾಡಿದ್ರೆ ನಮ್ಮಲ್ಲೂ ಒಂದು ಒಳ್ಳೆಯ ಒಂದು ಕಾಲ ಇರುತ್ತೆ, ಮುಂದಿನ ಪೀಳಿಗೆಗಾದರೂ ದಾರಿಯಾಗುತ್ತೆ. ಸಣ್ಣ ಮಕ್ಕಳ ಬಾಯಲ್ಲಿ ಕೇಳಿದ್ರೂ ವಿಚ್ಛೇದನ ಬಗ್ಗೆ ಮಾತಾಡ್ತಾರೆ ಇವತ್ತಿನ ದಿವಸ. ಹಾಗಾಗಿ ಇದು ಗ್ರಹ ನಕ್ಷತ್ರಗಳ ಪವರ್ ಎಷ್ಟಿರುತ್ತೋ ನಾವು ಮಾಡ್ತಕ್ಕಂಥ ತಪ್ಪೂ ಅಷ್ಟೇ ಇರುತ್ತೆ. ಆ ತಪ್ಪುಗಳನ್ನು ಸಾಧ್ಯವಾದಷ್ಟು ಸರಿ ತಿದ್ದುಕೊಂಡ್ರೆ ಅವರ ಸಂಸಾರಗಳು ನೆಮ್ಮದಿಯಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ನಗ್ನಗ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಈ ತಗೊಳ್ತಕ್ಕಂಥ ಜವಾಬ್ದಾರಿತನ ಏನಿದೆ ಅದನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ತೆಗೆದುಕೊಳ್ಬೇಕು. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ವೀಕ್ಷಕರೇ, ಮದುವೆಯಲ್ಲಿನ ದೋಷದ ಬಗ್ಗೆ ನಾವು ಇನ್ನಷ್ಟು ತಿಳ್ಕೋತಾ ಇನ್ನು ಉಳಿದಂಥ ರಾಶಿಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು ಬಾಕಿ ಇದೆ. ಆದರೆ ಅದಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಮತ್ತೊಂದು ಪತ್ರವನ್ನು ನಾನು ಓದ್ತಾ ಇದ್ದೀನಿ. ಲಲಿತಾ ಚಂದ್ರಶೇಖರ್ ಅವರು ನೆಲಮಂಗಳದಿಂದ ಈ ಪತ್ರವನ್ನು ನಮಗೆ ಬರೆದು ಕಳಿಸಿದ್ದಾರೆ. ಪೂಜ್ಯ ಆನಂದ ಗುರೂಜಿ ಅವರಿಗೆ ನಮ್ಮ ನಮಸ್ಕಾರಗಳು. ಗುರೂಜಿ, ನಾನು 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾದೆ. ಈಗ ನನ್ನ ಗಂಡ ತಾಯಿಯ ಮಾತಿನಂತೆ ಬೇರೊಂದು ಹೆಣ್ಣಿನ ಸಹವಾಸ ಸುಮಾರು 7 ವರ್ಷದಿಂದ ಮಾಡಿದ್ದಾರೆ ಗುರೂಜಿ. ಈಗ ಅವರು ತುಂಬ ಬದಲಾಗಿದ್ದಾರೆ. ನಾನು ಎಷ್ಟೇ ಬಾರಿ ಜಗಳ ಆಡಿದ್ರು ಅವರು ನನ್ನ ಮಾತು ಕೇಳೋದಿಲ್ಲ. ನನಗೆ ಹೀಗೆ ಬದುಕಲು ಇಷ್ಟವಿಲ್ಲ ಗುರೂಜಿ. ನನಗೆ 2 ಮಕ್ಕಳಿದ್ದಾರೆ. ಹೊರಗಡೆ ಗೊತ್ತಾದರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತೆ. ಅವರು ತುಂಬ ಸುಳ್ಳು ಹೇಳ್ತಾರೆ ಗುರೂಜಿ. ನನ್ನ ಬಂಧು ಬಳಗ ಯಾರಿಂದಲೂ ಪ್ರಯೋಜನ ಆಗ್ತಿಲ್ಲ. ಮತ್ತೆ ನಾವು ಒಂದಾಗ್ತೀವ, ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ. ನಾನು ಜೀವನದಲ್ಲಿ ತುಂಬ ನೊಂದಿದ್ದೇನೆ ಅಂತ ಲಲಿತಾ ಚಂದ್ರಶೇಖರ್ ಅವರು ಪತ್ರವನ್ನು ಬರೆದು ಕಳಿಸಿದ್ದಾರೆ. ತಮ್ಮ ಕಣ್ಣಿನ ಹಾಗೆ ಹಸ್ತದ 2 ಫೋಟೋವನ್ನು ಇವರು ಕಳಿಸ್ಕೊಟ್ಟಿದ್ದಾರೆ ಗುರೂಜಿ. ಲಲಿತಾ ಅವರೇ, ಇಷ್ಟಕ್ಕೆ ಮುಂಚೆ ಇದೇ ಮದುವೆ ಬಗ್ಗೆ ಏನೇನೆಲ್ಲ ವ್ಯತ್ಯಾಸಗಳಾಗತ್ತೆ ಅಂತ ನಾವು ತಿಳಿಸ್ಕೊಟ್ವಿ. ಆದರೂ ಸಹಿತ ನಮ್ಮ 2ನೇ ಪತ್ರ ನಿಮ್ಮದು ಇದೇ ತರಹ ಸಮಸ್ಯೆ ಆಗ್ತಾಯಿದೆ. ನೀವು ಪ್ರೀತಿಸಿ ಮದುವೆ ಆದ್ರಿ ಅಂತ ಹೇಳಿದ್ರಿ. ಆ ಪ್ರೀತಿಸಬೇಕಾದ್ರೆ ಮದುವೆ ಆಗಬೇಕಾದ್ರೆ ನಿಮ್ಮ ತಂದೆ ತಾಯಿ ಪೋಷಕರು ನಿಮ್ಮ ಬಗ್ಗೆ ಭಾಳಷ್ಟು ಕಲ್ಪನೆಗಳನ್ನೇ ಕಟ್ಟಿರ್ತಾರೆ. ನನ್ನ ಮಕ್ಕಳನ್ನ ಹೀಗೆ ಇಡಬೇಕು, ನನ್ನ ಮಗಳನ್ನ ಇಂಥದ್ದೇ ಒಂದು ಮದುವೆ ಮಾಡಬೇಕು, ಇಂಥದ್ದೇ ವರನ್ ತರಬೇಕು ಅಂತ ಸಹಿತ ಅವ್ರ ಅಭಿಪ್ರಾಯ ಇರುತ್ತೆ. ಎಲ್ಲೋ ಒಂದು ಕಡೆ ಅವ್ರ ಮನನೊಲಿಸಿ ನೀವು ಸ್ವಂತ ತೀರ್ಮಾನ ತೆಗೆದುಕೊಂಡಾಯಿತು, ಇಲ್ಲಿವರೆಗೂ ಸಂಸಾರನೂ ಮಾಡಾಯಿತು. ಆದರೆ ಈಗ ಅವ್ರ ಸ್ವಂತ ಬುದ್ಧಿಯಿಂದ ಅವ್ರು ಮತ್ತೊಂದು ಥರ ಬೇರೆ ಥರ ವ್ಯತ್ಯಾಸಗಳಾಗ್ತಾ ಇದೆ, ಬೇರೆ ಸಮಸ್ಯೆಯನ್ನು ತರ್ತಿದ್ದಾರೆ ಅಂದಾಗ ಈಗ ನಿಮಗೆ ಭಯದ ವಾತಾವರಣ ಶುರುವಾಗಿದೆ. ಈಗ ನೀವು ಪ್ರೀತಿಸಿ ಮದುವೆ ಆದ್ದರಿಂದ ನಿಮ್ಮ ತಂದೆ ತಾಯಿ ಮಾತನ್ನು ನಿಮ್ಮ ಯಜಮಾನರು ಕೇಳೋದು ಕಷ್ಟವೇ. ಯಾಕೆಂದರೆ ಈ ಹಿಂದೆ ಸ್ವಂತ ತೀರ್ಮಾನ ನಿಮ್ಮದಾಗಿರುತ್ತೆ. ಈಗ ಯಾರೊಬ್ಬರು ಸಹಿತ ಕೂತು ಹೀಗೆಲ್ಲ ಹೀಗೆ ಮಾಡಿ ಅಂತ ಹೇಳಲಿಕ್ಕೂ ಸಹಿತ ಯಾರ ಮಾತಿಗೂ ತಲೆ ಬಗ್ಗಿಸಿದಂಥ ರೀತಿಯಲ್ಲಿ ಮೆಟ್ಟಿ ನಿಲ್ತಕ್ಕಂಥ ಮನಸ್ಥಿತಿ ಅವ್ರದ್ದಾಗಿರುತ್ತೆ. ಚಿಕ್ಕದಾಗಿ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಎಂಥ ತಪ್ಪು ಎಂಥ ನೋವು ಬಂದರೂ ನೀವು ಒಬ್ಬರೇ ಅನುಭವಿಸ್ಬೇಕೆ ವಿನಃ ಯಾರೊಬ್ಬರು ಸಹಾಯಕ್ಕೆ ಬಂದರೂ ಸಹಿತ ಯಾಕೆಂದರೆ ಆ ದಿನದಲ್ಲಿ ಯಾರೂ ಇರೋದಿಲ್ಲ.
ನಿಮ್ಮ ಮದುವೆಯಾದ ಮೊದಲನೇ ದಿನಗಳಲ್ಲಿ ಆ ಪ್ರಾರಂಭ ದಿನದಲ್ಲಿ ಯಾರು ಸಹಾಯ ಇಲ್ಲದಿರಾ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಜೀವನ ನಡೆಸಿರ್ತೀರಿ ಅದರ ಕಷ್ಟ ಇವತ್ತು ನೀವು ಅನುಭವಿಸಬೇಕಾಗಿ ಬರ್ತಾ ಇದೆ ಆದರೂ ಚಿಂತೆ ಮಾಡಬೇಡಿ ನಿಮ್ಮ ಕಣ್ಣರೇಖೆ ಪ್ರಕಾರ ನಿಮ್ಮ ಕುಟುಂಬ ನಿಮ್ಮ ಪರಿವಾರ ಅಂತ ತೊಂದರೆ ಆಗುವಂತದಲ್ಲ ಈಗ ನೀವು ಏನು ನೋವು ನೋಡ್ತಾ ಇದ್ದೀರಿ ಏನು ಸಮಸ್ಯೆ ನೋಡ್ತಿದ್ದೀರೋ ಈ ಸಮಸ್ಯೆನ ಬಹುಶಃ ಇನ್ನೊಂದು 9 ತಿಂಗಳಲ್ಲಿ ತುಂಬಾ ಬದಲಾವಣೆಗಳಾಗುತ್ತಕ್ಕಂತ ಕಾಲ ಇದೆ ನಿಮ್ಮ ಕಣ್ಣರೇಖೆ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಇರತಕ್ಕಂತ ನೋವು ಇವಾಗ ನೀವು ಏನು ಬರೆದು ಕಳಿಸಿದ್ದೀರಿ ಸಮಸ್ಯೆ ಈ ಸಮಸ್ಯೆಗೆ ಇನ್ನೊಂದು 9 ತಿಂಗಳಲ್ಲಿ ಪೂರ್ತಿ ಒಂದು ಇತಿಹಾಸ ಆಡತಕ್ಕಂತದ್ದು ಇತಿಹಾಸ ಕಂಪ್ಲೀಟ್ ಆಗುವಂತದ್ದು ಇದೆ ಅಲ್ಲಿಂದ ಆಚೆಗೆ ನಿಮ್ಮ ಸಂಸಾರ ಒಂದು ನೆಮ್ಮದಿಯಾಗಿ ನಗದಂತ ಇರತಕ್ಕಂತದ್ದು ಮತ್ತು ಶುಕ್ರ ಇರತಕ್ಕಂತ ಆಸ್ಥಾನ ಅಷ್ಟು ಸಮಂಜಸವಾದದಲ್ಲದ್ರಿಂದನೇ ಇಷ್ಟೆಲ್ಲ ತೊಂದರೆ ಇಷ್ಟೆಲ್ಲ ನೋವು ಆಗ್ತಾ ಇದೆ ಹೀಗೆ ಸಮಂಜಸವಾದಂತ ರೀತಿ ಅವರನ್ನ ಮಾತಾಡ್ಕೊಂಡು ನಿಮ್ಮ ಮಾತನಲ್ಲೇ ಅವರನ್ನ ಬಗ್ಗಿಸಬೇಕೇ ವಿನಃ ನೀವು ಬೇರೆ ಸ್ಟ್ರಾಂಗ್ ಆಗಿ ನೀವು ಏನಾದರೂ ಬೇರೆ ತರ ನೀವು ಆಲೋಚನೆ ಮಾಡಿದ್ರೆ ಯಾರು ಬಗ್ಗುವಂತದಲ್ಲ ಯಾಕೆಂದ್ರೆ ಇವತ್ತಿನ ಕಾಲ ಪರಿಸ್ಥಿತಿ ಆಗಿದೆ ಆದರೆ ನಿಮ್ಮ ನಕ್ಷತ್ರಚಾರ ಪ್ರಕಾರ ಮುಂದಿನ ದಿನಗಳು ಸಾಕಷ್ಟು ಒಳ್ಳೆ ದಿನಗಳು ಇರೋದ್ರಿಂದ ಇದರ ಬಗ್ಗೆ ಚಿಂತಿಸಬೇಡಿ ಇನ್ನು 9 ತಿಂಗಳು ಕಳೆದ ನಂತರ ಸಾಕಷ್ಟು ಅನುಕೂಲ ಆಗುತ್ತೆ ಆದರೂ ಇಂತಹ ದೋಷ ಇದ್ದಾಗ ಈ ದೋಷವನ್ನು ಪರಿಹರಿಸಿಕೊಳ್ಳುವಂತ ಕಾಲ ಅಂದ್ರೆ ಪರಿಹರಿಸಿಕೊಳ್ಳಬೇಕಾದಂತ ರೀತಿ ಅಂದ್ರೆ ಒಂದು ನಾಗದೇವರನ್ನ ಪ್ರಾರ್ಥನೆ ಮಾಡಿ 21 ದಿವಸ ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರತಕ್ಕಂತದ್ದು ಆ ಹುತ್ತದ ಮಣ್ಣಿನ ಪ್ರಸಾದ ತಂದು ನೀವು ಹಣೆಗೆ ಇಟ್ಕೊಂಡು ನಿಮ್ಮ ಮನೆಯವರಿಗೂ ಸ್ವಲ್ಪ ಹಣೆಗೆ ಆ ಹುತ್ತದ ಮಣ್ಣಿನ ಪ್ರಸಾದ ಇಡತಕ್ಕಂತದ್ದು ಮಾಡೋದ್ರಿಂದ ಅವರ ಮನಸ್ಸು ಬೇರೊಂದು ಕಡೆ ಚಂಚಲತೆ ಇಲ್ಲದಿರಾ ಸಾಧ್ಯವಷ್ಟು ಸಂಸಾರದ ಕಡೆ ಒಂದು ಒಳ್ಳೆ ಒಲವಿರುತ್ತೆ ಮನಸ್ಸು ನೆಮ್ಮದಿ ಆಗುತ್ತೆ ನಿಮ್ಮ ಸಂಸಾರ ಸಹಿತ ಸಂತೋಷವಾಗಿರುತ್ತೆ ತಾಯಿ ಒಳ್ಳೆದಾಗ್ಲಿಮ್ಮ ಧನ್ಯವಾದ ಗುರುಜಿ ಈಗ ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನಫಲ ಹೇಗಿದೆ ಅಂತ ತಿಳಿಸ್ಕೊಡಿ ಇನ್ನು ತುಲಾ ರಾಶಿ ತುಲಾ ರಾಶಿಯಲ್ಲಿ ಇರತಕ್ಕಂತವರು ರಾಶಿ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಬಹಳ ಮಂದಗತಿಯಲ್ಲಿ ಸಾಗತಕ್ಕಂತದ್ದು ಕೆಲಸ ಕಾರ್ಯಗಳನ್ನು ಚುರುಕಾಗಿ ಏನು ಮಾಡಲಿಕ್ಕೆ ಆಗದೇ ಇರತಕ್ಕಂತ ಪ್ರಸಂಗ ಪರಿಸ್ಥಿತಿ ನಿಮ್ಮ ರಾಶಿಯಲ್ಲಿದೆ ತುಲಾ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಶಾಲೆಗೆ ಬಿಡಬೇಕಾದ್ರೆ ಜವಾಬ್ದಾರಿತ್ವ ಕರ್ಕೊಂಡು ಬಿಟ್ಟು ಬರತಕ್ಕಂಥದ್ದು ಬಹಳ ಉತ್ತಮ ಸಣ್ಣ ಪುಟ್ಟ ಮಕ್ಕಳಾದರೆ ಬೀಳೋದು ಹೇಳೋದು ಸಾಕಷ್ಟು ಆಗುತ್ತೆ ಒಂದು ವಯಸ್ಸಲ್ಲಿರ್ತಕ್ಕಂಥವರಾದ ಸಣ್ಣ ಪುಟ್ಟ ವಿಷಯಕ್ಕೂ ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು ಸ್ಕೂಲಲ್ಲಿ ಗಲಾಟೆಗಳು ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಉದ್ಯೋಗ ಕೊಡತಕ್ಕಂಥವರಾದರೂ ಸಹಿತ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಂದ ಸ್ವಲ್ಪ ಮಾತಿನ ಚಕಮಕಿ ಆಗ್ತಕ್ಕಂಥದ್ದು ನೆಮ್ಮದಿನ ಹಾಳು ಮಾಡ್ಕೊಳ್ತಕ್ಕಂಥ ದಿನ ಇವತ್ತು ನಿಮ್ಮ ತುಲಾರಾಶಿಯಲ್ಲಿದೆ ಹಾಗೆಯೇ ವಯಸ್ಸಾದಂಥವ್ರಿಗೆ 45 ಅಥವಾ 50 ವರ್ಷ ದಾಟಿರ್ತಕ್ಕಂಥವ್ರಿಗೆ ಎಡಗಡೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಸಮಸ್ಯೆಗಳನ್ನು ಇವತ್ತು ಬಾಧಿಸುತ್ತೆ ಅಂತಹ ನೋವಿದೆ ಇವತ್ತು ಸಾಧ್ಯವಾದಷ್ಟು ಆರೋಗ್ಯದ ಕಡೆ ವಯಸ್ಸಾಗಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಜೋಪಾನ ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳೇ ಇರತಕ್ಕಂಥದ್ರಿಂದ ಇಂತಹ ಸಮಸ್ಯೆಗಳಿದ್ದಾಗ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುದರ್ಶನ ಮಂತ್ರದಿಂದಾಗಲಿ ಅಥವಾ ಮಹಾವಿಷ್ಣು ಮಂತ್ರನ ಪ್ರಾರ್ಥನೆ ಮಾಡ್ತಾ ತುಳಸಿಯಿಂದ ವಿಷ್ಣು ಆಲಯದಲ್ಲಿ ಒಂದು ಅರ್ಚನೆ ಮಾಡಿಸೋದ್ರಿಂದ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಯೋಗ ಅಂತಕ್ಕಂಥದ್ದು ಮಹತ್ವವಾಗಿದೆ ಈ ಯೋಗನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆನೇ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿ ತೆಗೆದುಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ದೃಷ್ಟಿ ತೆಗೆದು ಅದನ್ನು ಯಾವುದಾದ್ರು ಹಸಿರು ಗಿಡಗಳ ಮೇಲೆ ಹಾಕಿ ಹೊಳೆದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಮನಸ್ಸಿನ ಸ್ಥಿತಿ ಸ್ವಲ್ಪ ಚಂಚಲತೆ ಇರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಹಿನ್ನೆಲೆ ಇರತಕ್ಕಂಥದ್ದು ಆದರೆ ಸಂಜೆ 4 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ರೇಖೆಗಳಿದೆ ಅಭಿವೃದ್ಧಿ ಕಾಣ್ತೀರಿ ಇವತ್ತು ನೀವು ಧರಿಸ್ತಕ್ಕಂಥ ವಸ್ತ್ರಗಳು ಸಾಧ್ಯವಾದಷ್ಟು ಕೆಂಪಾಗಲಿ ಅಥವಾ ಹಸಿರಾಗಲಿ ಅಥವಾ ಬಿಳಿಯಾಗಲಿ ಇದರ ಬಗ್ಗೆ ಸಾಕಷ್ಟು ಒಲವಿನಿಂದ ಕೂತಿರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವರು ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ತುಂಬ ಬೆನ್ನವಿನಿಂದ ಒದ್ದಾಡ್ತಕ್ಕಂಥದ್ದು ಅಥವಾ ಮೀನು ಮಾಂಸಖಂಡಗಳು ಅಂದರೆ ಮೊಣಕಾಲಿನಿಂದ ತಳಭಾಗದಲ್ಲಿರ್ತಕ್ಕಂಥ ಮೀನು ಮಾಂಸಖಂಡಗಳ ನೋವು ಜಾಸ್ತಿ ಆಗುವಂಥದ್ದು ಇವತ್ತು ನಿಮ್ಮ ರಾಶಿಯಲ್ಲಿದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಚಂಚಲತೆ ಆಗಿರೋದ್ರಿಂದ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅದರಲ್ಲಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಇಂಥ ಸಮಸ್ಯೆಯಲ್ಲಿ ಅಂದರೆ ನೀವು ಮನೆಯಿಂದ ಆಚೆ ಕೊರಡುವಂಥ ಕಾಲದಲ್ಲಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಜೊತೆಗೆ ಒಂದು ಯಾವುದಾದ್ರೂ ಶಕ್ತಿ ದೇವರನ್ನ ಗ್ರಾಮ ದೇವತೆ ದೇವಸ್ಥಾನಕ್ಕಾದರೂ ಸರಿ ಅಥವಾ ಶಕ್ತಿ ದೇವರಿಗಾದರೂ ಸರಿ ಒಮ್ಮೆ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಭಾಳಷ್ಟು ಉತ್ತಮ ಇನ್ನು ಧನುರಾಶಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆ ಅಥವಾ ಲಾಭ ನಷ್ಟಗಳ ಮಧ್ಯದಲ್ಲೇ ಇರತಕ್ಕಂಥ ನಿಮಗೆ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ನಿಂದಲೇ ಕೂಡಿರ್ತಕ್ಕಂಥ ದಿನ ಇವತ್ತು ಅಷ್ಟೊಂದು ಪ್ರಾಫಿಟೂ ಇಲ್ಲ ಮತ್ತು ಯಾವುದೇ ವಿಚಾರದಲ್ಲೂ ಲಾಭ ಸಿಗ್ತಕ್ಕಂಥದ್ದು ತುಂಬ ಕಡಿಮೆ ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಮನಸ್ಸು ತುಂಬ ಚಂಚಲತೆಯಿಂದ ಕೂಡಿರ್ತಕ್ಕಂಥದ್ದು ವಾಹನದಲ್ಲಿ ಸಣ್ಣ ಪುಟ್ಟ ಪೆಟ್ಟುಗಳಾಗ್ತಕ್ಕಂಥದ್ದು ಸಹಿತ ನಿಮ್ಮ ಧನುರಾಶಿಯಲ್ಲಿದೆ ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನ ಕಡಿಮೆ ಇರತಕ್ಕಂಥದ್ದು ಶಾಲೆಗೆ ಹೋಗಬೇಕಾದ್ರೆ ಅಥವಾ ಕಾಲೇಜಿಗೆ ಹೋಗಬೇಕಾದ್ರೆ ಸಾಕಷ್ಟು ಹಿನ್ನಡೆ ಇರತಕ್ಕಂಥದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಕ್ಕಂಥವ್ರು ಇವತ್ತು ಕಾಲೇಜಿಗೆ ರಜಾ ಹಾಕಿ ಮತ್ತೊಂದು ಕಡೆ ಬೇರೆ ಕಡೆ ಹೊರಡತಕ್ಕಂಥ ಮನಸ್ಥಿತಿ ಸಹಿತ ಇವತ್ತು ವಿದ್ಯಾರ್ಥಿಗಳು ತೋರಿಸ್ತಾರೆ ಹಾಗಾಗಿ ಇವತ್ತಿನ ದಿನಚರಿ ಅಷ್ಟು ಸಮಂಜಸವಾದ್ದಲ್ಲ ಹಾಗಾಗಿ ನೀವು ಮಾಡಬೇಕಾದಂಥದ್ದು ಧನುರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮನೆಯಿಂದ ಆಚೆ ಕೊರಡುವಾಗ ಒಂದು ಚಿಟಿಕೆ ಅಥವಾ ಒಂದು ಸ್ಪೂನಷ್ಟು ಹಾಲನ್ನ
ಒಂದು ಸ್ಪೂನ್ ಅಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇವತ್ತಿರತಕ್ಕಂತ ಸಮಸ್ಯೆಗಳು ದೂರವಾಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಹಾಲನ್ನ ತುಳಸಿ ಗಿಡದ ಬೇರಿಗೆ ಹಾಕಿ ಆ ತುಳಸಿ ಗಿಡದ ಬುಡಕ್ಕೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಆಚೆಗೆ ಹೊರಟ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ಉಳಿದಂತ ರಾಶಿಗಳನ್ನ ಮುಂದೆ ಮಾತಾಡ್ತಾ ಹೋಗೋಣ. ಧನ್ಯವಾದ ಗುರುಜಿ. ವೀಕ್ಷಕರೇ, ಉಳಿದಂತ ರಾಶಿಗಳ ಬಗ್ಗೆ ತಿಳ್ಕೊತಾ ಇನ್ನಷ್ಟು ಕರೆಗಳನ್ನ ಕೂಡ ನಾವು ಮಾಡ್ತೀವಿ. ಆದರೆ ಅದಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮಗೆ ಎಸ್ಎಂಎಸ್ ಮಾಡಿದಂತ ಭಾಗ್ಯ ಅವರಿಗೆ ನಾವೀಗ ಕರೆ ಮಾಡಿದೀವಿ. ನಮಸ್ತೆ ಭಾಗ್ಯ. ನಮಸ್ತೆ, ನಿಮ್ಮೂರು ಯಾವ್ದು? ನಮ್ದು ಉಳಿಯರ್ದುರ್ಗ ಮೇಡಮ್. ಸರಿಮಾ, ಈಗ ಗುರುಜಿ ಇದಾರೆ, ಗುರುಜಿ ಹತ್ರ ನಿಮ್ ಸಮಸ್ಯೆ ಏನಿತ್ತು ಅಂತ ಸ್ಪಷ್ಟವಾಗಿ ಹೇಳ್ಕೊಳ್ಳಿ. ಸರಿ ಮೇಡಮ್. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳ್ತಾಯಿ. ನಮ್ಮ ಮಗನ್ಗೆ ಒಬ್ಬ ಆಗ್ಲಿ 13 ವರ್ಷ ತನು ನಡೆಯಲ್ಲ ಸರ್ ಅವನು. ಅವನ್ನ ಹುಡ್ತಾ ಇಲ್ಲ, ಚೆನ್ನಾಗೇ ಇದ್ದ. LKG UKG ಎಲ್ಲ ಚೆನ್ನಾಗೆ ಓದ್ತಾ ಇದ್ದ. ಸ್ಕೂಲ್ಗೆ ಹೋಗಿ ಬರ್ದಿ, ವ್ಯಾನ್ ಎಲ್ಲ ಹತ್ತುತ್ತಿದ್ರೆ, ಈಗ ಇದ್ದಕ್ಕಿದ್ದಂಗೆ ಪೂರ್ತಿ ನಡಿಯಕ್ಕೆ ಆಗ್ತಿಲ್ಲ ಅವನ್ಗೆ. ಏನ್ ಪ್ರಾಬ್ಲಮ್ ಇದೆ ಅಮ್ಮ? ಅವನ್ಗೆ ಮಸ್ಟಕೋ ಡಿಸ್ಕಫಿ ಅನ್ಬಿಟ್ಟು ನರಗಳಲ್ಲೆಲ್ಲ ದುರ್ಮಾಂಸ ಬೆಳ್ಕೊಂಡೈತೆ ಅಂತ ನಿಮ್ಮ ಅನ್ಸಲ್ಲಿ ಏನು ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಅಂತ ಹೇಳ್ಬಿಟ್ರು. ಈಗ ಎರಡು ಕಾಲು ಸ್ವಾಧೀನ ಇಲ್ವಮ್ಮ? ಇಲ್ಲ ಸ್ವಾಮೀಜಿ. ಈಗ ನಿಮ್ಮ ಮಗು ನಿಂತ್ಕೊಳ್ಳೋದೇ ಇಲ್ಲ, ಭಾರ ತನ್ನ ದೇಹದ ಭಾರ ಕಾಲ ಮೇಲೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ತಾನೆ ಇಲ್ಲ ಸ್ವಾಮೀಜಿ. ಎಷ್ಟು ವರ್ಷ ಮಗುಗೀಗ? 13 ವರ್ಷ ಸ್ವಾಮೀಜಿ. ಬೇರೆ 12 ವರ್ಷ. ಈಗ ಬೇರೆಲ್ಲ ತನ್ನ ದೇಹದ ಸ್ಥಿತಿ ಬೇರೆಲ್ಲ ಕರೆಕ್ಟ್ ಆಗಿದೆಯಮ್ಮ? ಎಲ್ಲ ಕರೆಕ್ಟ್ ಆಗಿದೆ. ಸ್ವಂತದಿಂದ ಕೆಳಗಡೆ ಮಾತ್ರ ಶಕ್ತಿ ಇಲ್ವೇ ಇಲ್ಲ ಅವನಿಗೆ. ಅವನಿಗೆ ಕಾಲಲ್ಲಿ ಪಾದದಲ್ಲಾಗ್ಲಿ ನೀವು ಗೆಚ್ಚಿದ್ರೆ ಆಗ್ಲಿ ಅಥವಾ ನೋವು ಆಗುವಂತದ್ದು ಯಾವ್ದು ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ ಸ್ವಾಮೀಜಿ, ಗೊತ್ತಾಗತ್ತೆ. ಆದ್ರೆ ನಡಿಲಿಕ್ಕೆ ಆಗಲ್ಲ, ನಿಂತು ಓಡಾಡ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಆಗ್ಲಿ ಅಮ್ಮ, ಚಿಂತೆ ಮಾಡ್ಬೇಡಿ. ಇದಕ್ಕೆ ವೈದ್ಯರು ಏನ್ ಹೇಳ್ತಾರಮ್ಮ? ಡಾಕ್ಟರ್ಗಳು ಏನ್ ಹೇಳ್ತಾ ಇದ್ದಾರೆ? ಅದಕ್ಕೇನು ಮೆಡಿಸಿನ್ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದಾರೆ. ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಿದ್ವಿ. ನಮ್ ತಾಯಿ ಬ್ಲಡ್ ಅದು ಯಾವ್ದಾರು ವಂಶದಲ್ಲಿ ವಂಶ ಪರಂಪರೆ ಯಾರ್ಯಾರು ಇದ್ರೆ ಅವ್ರಿಗೂ ಬರುತ್ತೆ ಇದು ಅಂತ ಹೇಳಿದ್ರು. ಸಡನ್ ಆಗಿ ಬಂದಿರೋ ಕಾರಣಕ್ಕೆ ಏನು ಮೆಡಿಸಿನ್ ಇಲ್ಲ, ಅದು ಜೀನ್ಸ್ ಇಂದ ಬಂದಿರೋದು ಅಂತ ಹೇಳ್ತಾರೆ. ಹಿಂದೆ ನಿಮ್ಮ ಎರಡು ತಲೆಮಾರು ಹಿಂದೆ ಯಾರಿಗಾದ್ರೂ ಈ ತರ ಇತ್ತ? ಅದು ನಮ್ಮ ಅಣ್ಣಾರ್ಗೇನೆ ಇತ್ತು ಅಂತ ನಮ್ಮ ತಂದೆ ಹೇಳ್ತಿದ್ರು. ಹೇಳ್ತಿದ್ರು ಅಂದ್ರೆ ಅದನ್ನ ಯಾವಾಗ ಕೇಳಿದ್ರಿ ತಾಯಿ? ಇದೇ ತರ ಸಮಸ್ಯೆಯಲ್ಲಿ ಅವರು ನರಳತಾ ಇದ್ರ? ಅವ್ನ್ ನರಳಿ, ಅವ್ರ ಆಗ್ಲಿ 13 ವರ್ಷ ತೀರ್ಕೊಂಡಿದ್ರಂತೆ. ಅಂದ್ರೆ ಬರೀ ಅಂತೆ ಕಂತೆ, ಯಾರು ನೋಡಿದ್ದಿಲ್ಲ? ನೋಡಿದ್ದಿಲ್ಲ. ತಂದೆಯವರು ಅವ್ರಿಗೂ ಏನು ಕಲೆಕ್ಷನ್ ಇರ್ಲಿಲ್ಲ. ಆಗ್ಲಿಮ್ಮ, ನಿಮ್ಮ ಮಗನಿಗೆ ಅಂತ ಸಮಸ್ಯೆಗಳು ಯಾವ್ದು ಇಲ್ಲ, ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಆಯುರ್ವೇದಿಕಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಇರುತ್ತೆ. ವನಸಿರಿಗಳಲ್ಲಿ, ಗಿಡಮೂಲಿಕೆಗಳಲ್ಲಿ ಇಲ್ಲದಂತಹ ಮೆಡಿಸಿನ್ಸ್ ಯಾವ್ದೂ ಇಲ್ಲ. ಗಿಡಮೂಲಿಕೆಗಳಲ್ಲಿ ಪ್ರತಿಯೊಂದು ಇದೆ. ಆದ್ರೆ ಆ ಸಮಸ್ಯೆ ಏನು, ಅದನ್ನ ಹೇಗೆ ಬಗೆಹರಿಸಬೇಕು ಅಂತ ನಾವು ಆ ಕಣ್ಣಿನ ರೇಖೆಗಳಲ್ಲಿ ಅಥವಾ ಆ ವ್ಯಕ್ತಿನ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಆದ್ರೂ ಚಿಂತೆ ಮಾಡ್ಬಿಡಿ ತಾಯಿ. ಕೊಡಮ್ಮ. ನಮಸ್ಕಾರಪ್ಪ, ನಿನ್ನ ಹೆಸರು ಹೇಳಿ ಮಗು. ಕಿರಣ್ ಕುಮಾರ್. ಕಿರಣ್ ಕುಮಾರ್, ಏನ್ ಮಾಡ್ತಾ ಇದೀಯಾ? ಕುಂತಿದ್ದೀನಿ. ಚೆನ್ನಾಗಿ ಓದ್ತಾ ಇದೀಯಾ? ಓದ್ತಾ ಇದ್ದೀನಿ. ಯಾವ ಶಾಲೆ ನಿಂದು? ವಿವೇಕಾನಂದ ಸ್ಕೂಲ್ ವಿಜಯ ಪ್ರಾಥಮಿಕ ಪಾಠಶಾಲೆ. ಓಹೋ, ತುಂಬಾ ಸಂತೋಷ. ಎಷ್ಟನೇ ಕ್ಲಾಸ್ ಓದ್ತೀಯಪ್ಪ? 6th ಸ್ಟ್ಯಾಂಡರ್ಡ್ 6ನೇ ತರಗತಿ. 6ನೇ ತರಗತಿ. ಚೆನ್ನಾಗಿ ಓದ್ತಾ ಇದೀಯಾ? ಸ್ಕೂಲ್ಗೆ ಫಸ್ಟ್ ಬರ್ತಾ ಇದೀಯಾ? ಬರ್ತಾ ಇದ್ದೀನಿ. ಆಗ್ಲಿಪ್ಪ, ಚೆನ್ನಾಗಿ ಓದು, ಯೋಚನೆ ಮಾಡಬೇಡ. ಅಮ್ಮಂಗೆ ಕೊಡು ಫೋನ್. ಅಲ್ಲ ಸ್ವಾಮೀಜಿ. ಅಮ್ಮ, ಈತನ ಸ್ವರ ತರಂಗದಲ್ಲಿ ನೀವು ಯೋಚನೆ ಮಾಡಿದಂತಹ ಸಮಸ್ಯೆ, ನೀವು ಮನಸ್ಸಲ್ಲಿ ಏನು ಬಾಧೆ ಇಟ್ಕೊಂಡಿದ್ದೀರೋ ಖಂಡಿತ ಅಂತ ಸಮಸ್ಯೆಗಳು ಯಾವುದೂ ಇಲ್ಲ. ಅಧೈರ್ಯ ಪಡಬೇಡಿ, ಖಂಡಿತ ಗುಣವಾಗ್ತಕ್ಕಂಥದ್ದೇ ಸಮಸ್ಯೆ ಇದೆ. ಇದಕ್ಕೆ ಸರಿಯಾದ ರೀತಿ ಆಯುರ್ವೇದಿಕಲ್ಲಿ ಸಾಕಷ್ಟು ಗಿಡಮೂಲಿಕೆಗಳಿದೆ. ಅದಕ್ಕೆ ಬೇಕಾದಂಥ ವನಸಿರಿಗಳಿಂದ ಇದಕ್ಕೆ ಬೇಕಾದಷ್ಟು ತೈಲಗಳನ್ನು ತಯಾರು ಮಾಡೋರು ವಿದ್ಯಾವಂತರಿದ್ದಾರೆ, ಇಲ್ಲ ಅಂತಿಲ್ಲ. ಯಾರನ್ನ ಸರಿಯಾದಂಥ ವಿದ್ಯಾವಂತರು ಬಳಿ ಒಮ್ಮೆ ನೀವು ಭೇಟಿ ಮಾಡೋದ್ರಿಂದ ಈ ಮಗನಲ್ಲಿರ್ತಕ್ಕಂಥ, ನಿಮ್ಮ ಮಗನಲ್ಲಿರ್ತಕ್ಕಂಥ ಸಮಸ್ಯೆನ ಖಂಡಿತ ದೂರ ಮಾಡ್ಬೋದು. ಒಳ್ಳೇದಾಗುತ್ತಮ್ಮ. ಧನ್ಯವಾದ ಅಮ್ಮ. ನಿಮ್ಮ ಮಗನ ಆರೋಗ್ಯದ ಸಮಸ್ಯೆ ಆದಷ್ಟು ಬೇಗ ಸರಿ ಹೋಗ್ಲಿ, ಶುಭವಾಗ್ಲಿ ನಿಮ್ಮ ಮಗನಿಗೆ. ಗುರುಜಿ, ಈಗ ದ್ವಾದಶ ರಾಶಿಗಳಲ್ಲಿ ಮಕರ, ಕುಂಭ, ಮೀನ, ಈ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಸಾಧನೆಗಳು, ನಿಮ್ಮ ಕೆಲಸ ಕಾರ್ಯಗಳು, ನೀವು ಮಾಡಬೇಕಾದಂಥ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಆಶೀರ್ವಾದದಿಂದ ಸಕಲ ವಿಧವಾದಂಥ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಇನ್ನೊಂಚೂರು ಗಮನ ಹೆಚ್ಚು ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ನಿಮಗೆ ಭಾಳಷ್ಟು ಒಲವಾಗುತ್ತೆ, ವಿದ್ಯೆಯಿಂದ ಸಾಕಷ್ಟು ದಾರಿದೀಪ ಆಗುತ್ತೆ. ಇನ್ನು ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ, ಯಾವುದೇ ವೃತ್ತಿ ಧರ್ಮದಲ್ಲಿ ನೀವು ಏನೇ ಮಾಡ್ತಿದ್ರು ಸಹಿತ ಇವತ್ತು ಮಕರ ರಾಶಿಯವರಿಗೆ ಒಂದು ಉನ್ನತವಾದಂತಹ ಒಂದು ಫಲ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು,
ತುಂಬಾ ಮಣಕಾಲು ಮತ್ತೆ ಮಣಕೈಗಳ ವಿಪರೀತ ನೋವು ಬರ್ತಕ್ಕಂತದ್ದು ಅಂದ್ರೆ ಮೂಳೆಗಳು ವಿಪರೀತ ದೇಹದಲ್ಲಿ ಇರತಕ್ಕಂತ ನರನಾಡಿಗಳು ಅಂದ್ರೆ 72,000 ನರನಾಡಿಗಳಲ್ಲಿ ಮೂಳೆಗಳಿಂದ ಆಗತಕ್ಕಂತ ನೋವೇ ಜಾಸ್ತಿ ಆಗುತ್ತೆ ಅದರಲ್ಲಿ ಎಲ್ಲೋ ಒಂದು ಕಡೆ ನರಗಳು ಸ್ವಲ್ಪ ತೊಂದರೆ ಆಗೋದ್ರಿಂದ ನರಗಳು ಗಂಟು ಹಾಕೊಳ್ಳುವಂತದಾಗಲಿ ಅಥವಾ ಮಣಕಾಲು ಮತ್ತು ಎರಡು ಭಾಗ ತೊಡೆ ಭಾಗ ನೋವು ಬರ್ತಕ್ಕಂತದ್ದು ಇವತ್ತು ನಿಮ್ಮ ರಾಶಿಯಲ್ಲಿದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬಿಟ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಇರತಕ್ಕಂತದ್ದು ನೆಮ್ಮದಿಯುತವಾಗಿರತಕ್ಕಂತದ್ದು ಮತ್ತು ಹೊಸತನವಾದಂತ ಕೆಲಸಗಳನ್ನು ನೀವು ಕೈಗೆತ್ತಿಕೊಳ್ಳತಕ್ಕಂತದ್ದು ಸಹಿತ ಇವತ್ತಿನ ನಿಮ್ಮ ಅದೃಷ್ಟದಲ್ಲಿದೆ ಕುಂಭ ರಾಶಿಯಲ್ಲಿ ಇರತಕ್ಕಂತವರು ಇವತ್ತಿನ ದಿವಸ ಆಂಜನೇಯ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ವಿಳೆದೆಲೆ ಅಥವಾ ಕೇಸರಿ ತೆಗೆದುಕೊಂಡು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭ ನೋಡ್ತೀರಿ ಇನ್ನು ಮೀನರಾಶಿ ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರದಲ್ಲಿ ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಸುಭಿಕ್ಷವಾಗಿ ನಡೆಸ್ಕೊಂಡು ಬರ್ತೀರಿ ಜೊತೆಗೆ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಗಕಾರ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲ ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವರು ಗಣಪತಿಗೆ 21 ಗರಿಕೆಯನ್ನು ಶ್ರೀಗಂಧದಲ್ಲದ್ದಿ ಗಣಪತಿಯ ಪಾದದ ಮೇಲೆ ಇಟ್ಟು ನಿಮ್ಮ ಕೆಲಸಕ್ಕೆ ಆಚೆಗೆ ಹೊರಟ್ರೆ ವಿದ್ಯಾರ್ಥಿಗಳಾಗಲಿ ಯಾವುದೇ ಉದ್ಯೋಗದಲ್ಲಿರ್ತಕ್ಕಂಥವರಾಗಲಿ ಸಾಕಷ್ಟು ಲಾಭ ನೋಡ್ತೀರಿ ಇವತ್ತು ದಿವಸ ಗಣಪತಿನ ಪ್ರಾರ್ಥನೆ ಮಾಡಿ ಸಾಕಷ್ಟು ವಿಶೇಷವಾದ ಫಲಗಳನ್ನು ಮೀನರಾಶಿಯವರು ನೋಡಿ ಒಳ್ಳೆಯದಾಗಲಿ ಧನ್ಯವಾದ ಗುರುಜಿ ವೀಕ್ಷಕರೇ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ತಿಳ್ಕೊಂಡಾಯ್ತು ಈಗ ಜ್ಞಾನ ದರ್ಪಣ ವಿಭಾಗ ಗುರುಜಿ ನಮ್ಮ ಇವತ್ತಿನ ಜ್ಞಾನ ದರ್ಪಣ ವಿಭಾಗದಲ್ಲಿ ಶರೀರದ ಉಸಿರಾಟದ ಪ್ರಕ್ರಿಯೆಯನ್ನ ಯಾವ ವೇದಕ್ಕೆ ಹೋಲಿಸಲಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ ಖಂಡಿತ ವೇದಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತ ವಿಚಾರ ಇನ್ನ ಮನುಷ್ಯನಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು ಇದನ್ನು ಯಾವ ವೇದ ಅಂತಕ್ಕಂಥದ್ದು ಸಹಿತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಋಗ್ಯಜು ಸಾಮವೇದ ಅಂತ 4 ವೇದಗಳು ಈ 4ರಲ್ಲಿ ಸಾಮವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ದೇಹದ ಉಸಿರಾಟ ಧನ್ಯವಾದ ಗುರುಜಿ ವೀಕ್ಷಕರೇ ಇನ್ನು ಮದುವೆಯಲ್ಲಿನ ದೋಷದ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಈ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುಜಿ ನೀವು ಮದುವೆ ಆದ ಮೇಲೆ ಸಮಸ್ಯೆ ಆಗೋದು ಮದುವೆಯ ಮೊದಲು ನಾವು ದೋಷವನ್ನ ಪರಿಗಣಿಸದೇ ಇರಬಹುದು ಅಥವಾ ಅದನ್ನ ಮರೆಮಾಚುವಂತದಿರಬಹುದು ಈ ರೀತಿಯ ಒಂದು ಸಮಸ್ಯೆಯಿಂದ ಅದು ಉದ್ಭವ ಆಗುತ್ತೆ ಅಂತ ತಿಳಿಸ್ಕೊಡ್ರಿ ಹಾಗಾದ್ರೆ ಯಾವೆಲ್ಲ ಕಾರಣಕ್ಕೆ ಮದುವೆಯ ಜಾತಕದಲ್ಲಿ ದೋಷ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ ಮೊದಲು ಸಮಸ್ಯೆ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಜಾತಕದಲ್ಲಿ ದೋಷ ಹೇಗೆ ಇಂತಹ ದೋಷಗಳಿದ್ದಾಗ ಅದರ ಪರಿಹಾರದ ಮಾರ್ಗ ಏನು ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗತ್ತೆ ಮದುವೆ ಅಂತಕ್ಕಂಥದ್ದು ಆ ಮದುವೆ 3 ಅಕ್ಷರ ಆದರೆ ಅದರಲ್ಲಿ ಸುಖ ಅಂತಕ್ಕಂಥದ್ದು ಸಿಕ್ಕಿದ್ರೆ ಅಮೃತೋಪಾದಿ ನಮ್ಮ ದುರಾದೃಷ್ಟವಶಾತ್ ಕಷ್ಟಕ್ಕೆ ಬಿದ್ದರೆ ಕಷ್ಟ ಅಂದರೆ ಈ ಡೈವರ್ಸ್ ಆಗ್ತಕ್ಕಂಥದ್ದು ದಂಪತಿಗಳ ಮಧ್ಯೆ ವಿರಸ ಇರತಕ್ಕಂಥದ್ದು ಪರಪ್ರಪಂಚಕ್ಕೆ ಗಂಡ ಹೆಂಡತಿಗಳು 4 ಗೋಡೆ ಮಧ್ಯದಲ್ಲಿ ಭಾಳಷ್ಟು ಚೆನ್ನಾಗಿರ್ತಾರೆ ಒಂದು ಕುಟುಂಬಕ್ಕೆ ಹೋದರೆ ಆ ಮನೆಯಲ್ಲಿ ಅವರು ಪರಿವರ್ತನೆ ಅವರು ವರ್ತನೆಗಳು ನೋಡಿದ್ರೆ ಭಾಳಷ್ಟು ಸಂತೋಷ ಆಗುತ್ತೆ ಆದರೆ ನಿಜಕ್ಕೂ ಅವರಿಬ್ಬರ ದಂಪತಿದಲ್ಲಿ ಒಳಗಡೆ ಅವರ ಆಲೋಚನೆ ಅಂದರೆ 4 ಗೋಡೆ ಮಧ್ಯದಲ್ಲಿ ಒಬ್ಬರು ಆ ಕಡೆ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ ಇನ್ನೂ ಕೆಲವರು ಹೊರಪ್ರಪಂಚಕ್ಕೆ ಬಂದಾಗ ಈ ಕಡೆ ತವ್ರ ಮನೆಗಾಗಲಿ ಅಥವಾ ಗಂಡನ ಮನೆಗಾಗಲಿ ಎಲ್ಲೇ ಇದ್ದರೂ ಸಹಿತ ಇಬ್ಬರು ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಯಾರಿಗೂ ಡೌಟ್ಸ್ ಬರೋದಿಲ್ಲ ಯಾರಿಗೂ ಅನುಮಾನ ಬರೋದಿಲ್ಲ ಅಷ್ಟು ಚೆನ್ನಾಗಿದ್ದಾರೆ ಪರವಾಗಿಲ್ಲಪ್ಪ ಇವರು ಒಂಥರ ಆದರ್ಶ ದಂಪತಿಗಳು ಅನ್ನಬೇಕು ಅದೇ ಅವರ ಸ್ವಂತ ವಾಸ್ತುಗೃಹಕ್ಕೆ ಹೋದಾಗ ಒಂದು ಲೋಟ ನೀರು ಒಬ್ರಿಗೊಬ್ಬರು ನೀರು ಕೊಟ್ಕೊಳ್ಳೋದಿಲ್ಲ ಇಂಥ ಒಂದು ಜೋಡಿಗಳು ಸಾಕಷ್ಟು ಇದೆ ಆದರೆ ಇವೆಲ್ಲ ಹೇಗೆ ಬರುತ್ತೆ ಯಾತಕ್ಕಾಗಿ ಇಂಥ ಸಮಸ್ಯೆಗಳು ಬರುತ್ತೆ ಮದುವೆಯಲ್ಲಿ ಯಾಕೆ ವಿಳಂಬ ಆಗುತ್ತೆ ಸಾಮಾನ್ಯಕ್ಕೆ ಜಾತಕದಲ್ಲಿ ರಾಹುಕೇತುಗಳಿರ್ತಕ್ಕಂಥ ಸ್ಥಳ ರಾಹುಕೇತುಗಳು ಯಾವತ್ತೂ ಎದುರುಬದ್ರ ಮನೆಗಳಲ್ಲೇ ಇರ್ತಕ್ಕಂಥವ್ರು ಅಂದರೆ ಮೂಲೆ ಮೂಲೆಗಳಲ್ಲೇ ನಿಂತಿರ್ತಾರೆ ರಾಹುಕೇತುವಿನ ಮಧ್ಯದಲ್ಲಿ ಒಂದು ಭಾಗದ ಪೂರ್ತಿ ಯಾವ ಗ್ರಹಗಳು ಅಲ್ಲಿಲ್ಲ ಅಂದರೆ ಯಾವ ಗ್ರಹಗಳು ಅಲ್ಲಿ ಇಲ್ಲದಿದ್ದಾಗ ಆಗ ಸರ್ಪದೋಷ ರಾಹುದೋಷ ಅಂತ ಶುರುವಾಗುತ್ತೆ ಅದರಲ್ಲಿ ಚಂದ್ರ ಇದ್ದರೆ ಅದು ಸಹಿತ ದೋಷವಾಗಿ ಬರ್ತಕ್ಕಂಥದ್ದಾಗುತ್ತೆ ಯಾಕೆಂದರೆ ಚಂದ್ರ ಪ್ರತಿ 2.5 ಗಂಟೆಗೆ 2.5 ದಿನಕ್ಕೆ ಗಳಿಗೆಗಳಲ್ಲಿ ಬದಲಾಗ್ತಕ್ಕಂಥದ್ದು ಬೇರೆ ಯಾವುದೇ ಗ್ರಹಗಳಿದ್ದರೂ ಸಹಿತ ಅದಕ್ಕೊಂದು ಪರಿಕಲ್ಪನೆ ಇರುತ್ತೆ ಅದರದೇ ಒಂದು ಕೌಂಟಿಂಗ್ ಇರುತ್ತೆ ಆದರೆ ಚಂದ್ರ ರಾಹುಕೇತುವಿನ ಮಧ್ಯಭಾಗದಲ್ಲಿ ಒಂದು ಭಾಗ ಎಡಗಡೆ ಆಗಲಿ ಬಲಗಡೆಗಾಗಲಿ ಚಂದ್ರ ಒಬ್ಬನೇ ಇದ್ದಾನೆ ಬೇರೆ ಯಾರೂ ಇಲ್ಲ ಅಂದರೆ ಅದು ಸರ್ಪದೋಷ ಖಂಡಿತ ಅಲ್ಲಿ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಇನ್ನು ಗುರುಶುಕ್ರ ಯೋಗ ಜಾತಕದಲ್ಲಿ ಗುರುಶುಕ್ರ ಯೋಗ ಅಂತಕ್ಕಂಥದ್ದು ಸಮಂಜಸವಾಗಿಲ್ಲ ಅಂದರೂ ಅಲ್ಲಿ ದಂಪತಿಗಳ ಮಧ್ಯೆ ವಿರಸ ಪ್ರಾರಂಭ ಆಗುತ್ತೆ ಕುಜ ಮತ್ತು ರಾಹು ಇರ್ತಕ್ಕಂಥ ಆ ಸ್ಥಾನ ಸರಿ ಇಲ್ಲ ಅಂದಾಗಲೂ ಅಲ್ಲೂ ಸಮಸ್ಯೆ ಪ್ರಾರಂಭ ಆಗುತ್ತೆ
ಹುಡುಗ ಹುಡುಗಿ ಜಾತಕದಲ್ಲಿ ವಧುವರರ ಜಾತಕದಲ್ಲಿ ಕುಜ ಇರತಕ್ಕಂಥ ಆಸ್ಥಾನ ಕುಜದೋಷ ಅಂತ ನಾವೇನು ಹೇಳ್ತೀವಿ ಇದು ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ ಕುಜದೋಷ ಏನಾದರೂ ಇತ್ತು ಅಂದರೆ ಅದು ಮಾರಣಾಂತಿಕವಾಗಿ ಮದುವೆ ಆದ ತಕ್ಷಣ ಗಂಡನಿಗಾಗಲಿ ಅಥವಾ ಹೆಣ್ಣಿಗಾಗಲಿ ಇಲ್ಲಿ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ ಜೀವಕ್ಕೆ ತೊಂದರೆ ಕೊಡ್ತಕ್ಕಂಥದ್ದಾಗುತ್ತೆ ಆದರೆ ಕೆಲವು ಸತಿ ದುಡುಕಿ ನಾವು ತೀರ್ಮಾನ ತಗೊಳ್ಬೋದೇನೋ ಅಂತ ಒಂದು ಭಾಗ ಆದರೆ ಮತ್ತೊಂದು ತೀರ್ಮಾನನೂ ಇದೆ ಮದುವೆ ಅಂತಕ್ಕಂಥದ್ದು ಸ್ವರ್ಗದಲ್ಲಿ ದೇವರು ನಿರ್ಣಯಿಸಿರ್ತಾನೆ ಅಂತಲೂ ಹೇಳ್ತಾರೆ ಆದರೆ ಇಲ್ಲಿ ನಾವು ಯಾವುದು ನಂಬೋದು ಯಾವುದು ಬಿಡೋದು ಅಂತಕ್ಕಂಥದ್ದನ್ನು ಅವರವ್ರ ನಂಬಿಕೆ ಮೇಲೆ ಹೋಗುತ್ತೆ ಆದರೆ ಒಂದಂತೂ ಸತ್ಯ ನಮ್ಮ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಏನಿದೆ ಅದನ್ನು ಅವಲಂಬಿಸ್ತಕ್ಕಂಥದ್ದೇ ಸಾಕಷ್ಟು ಆಗುತ್ತೆ ಸಾಧ್ಯವಾದಷ್ಟು ನಾವು ಒಳ್ಳೆಯದನ್ನೇ ಮಾಡ್ಕೊಂಬಂದು ಒಳ್ಳೆಯದೇ ನಮ್ಮ ಚಿಂತನೆ ಮಾಡ್ತಾ ಒಳ್ಳೆಯದ್ರ ಬಗ್ಗೆನೇ ಚಿಂತಿಸಿದ ಆಲೋಚನೆ ಇದ್ದರೆ ಮುಂದೆ ನಮಗೆ ಖಂಡಿತ ಒಳ್ಳೆಯದೇ ಆಗುತ್ತೆ ಹಾಗೆ ಹಿಂದೆ ನಮಗೆ ತಿಳಿದೋ ತಿಳಿದಿರೋನು ನಾವು ಮಾಡಿರ್ತಕ್ಕಂಥದ್ದು ನಾವು ಮಾಡಿಟ್ಟು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಾವು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವೇ ಡ್ರಾ ಮಾಡಬೇಕು ವಿನಃ ನಾವಲ್ದಿರೋ ಬೇರೆ ಯಾರೂ ಡ್ರಾ ಮಾಡ್ಕೊಳ್ಳಿಕ್ಕಾಗೋಲ್ಲ ಹಾಗೆ ಈ ಮದುವೆ ಪ್ರಯತ್ನಗಳು ಮದುವೆ ನೋಡಬೇಕಾದ್ರೆ ಜಾತಕದಲ್ಲಿ ಇಬ್ಬರಿಗೂ ಎರಡೂ ಜಾತಕಗಳಾಗಲಿ ಎರಡೂ ಹಸ್ತ ಸಾಮುದ್ರಿಕೆಗಳಾಗಲಿ ಅಥವಾ ಗಂಡು ಹೆಣ್ಣಿನ ಕಣ್ಣಿನ ರೇಖೆಗಳಾಗಲಿ ಇದನ್ನು ಸಮಂಜಸವಾಗಿ ನೋಡಿಕೊಂಡು ನಂತರ ತೀರ್ಮಾನ ತಗೋಬೇಕಾದ್ದು ಬಹಳ ಉತ್ತಮ ಈ ವಿಚಾರದಲ್ಲಿ ದುಡುಕಿ ಹುಡುಗ ಶ್ರೀಮಂತಿಕೆಯಲ್ಲಿದ್ದಾನೆ ಅಂತನೋ ಅಥವಾ ಸರ್ಕಾರಿ ಉದ್ಯಮೆಯಲ್ಲಿದ್ದಾನಂತನೋ ಅಥವಾ ಪರವಾಗಿಲ್ಲ ಬಹಳ ಉನ್ನತವಾಗಿದ್ದಾನೆ ಅದನಿಗೆ ಮದುವೆ ಮಾಡಿಕೊಟ್ರೆ ತೊಂದರೆ ಇಲ್ಲ ಅಂತ ಏನಾದರೂ ನೀವು ದಡ್ಡತನ ಮಾಡಿ ಮದುವೆ ಮಾಡಿಕೊಟ್ರೆ ಅಲ್ಲಿ ನಿಮಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಅದೇ ಪ್ರಕಾರವಾಗಿ ಹೆಣ್ಣು ಬಹಳ ಸುಂದರವಾಗಿದ್ದಾಳೆ ಸಾಕಷ್ಟು ಆಸ್ತಿವಂತಳಾಗಿದ್ದಾಳೆ ತಂದೆ ತಾಯಿ ಎರಡು ಮೂರು ತಲೆಮಾರು ಕೂತ್ಕೊಂಡು ತಿಂದರು ಸವಿದಷ್ಟು ಆಸ್ತಿ ಹೆಣ್ಣು ಮಕ್ಕಳಿದ್ದಾಳೆ ಒಬ್ಬಳೇ ಮಗಳಿದ್ದಾಳೆ ಬಹುಶಃ ನಾಳೆ ಹುಡುಗಿನ ಮದುವೆ ಆದರೆ ನಮಗೆ ಜೀವನ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಈ ಥರ ದಡ್ಡತನವಾಗಿ ಆಲೋಚನೆ ಮಾಡಿದ್ರೆ ಲೈಫ್ ಸೆಟ್ಲ್ ಆಗೋದಲ್ಲ ಲೈಫಲ್ಲಿ ಪ್ರತಿ ದಿವಸ ಕುಂಡ್ಕೊಂಡು ನಡೀಬೇಕಾಗುತ್ತೆ ಜೀವನ ಅಂತಕ್ಕಂಥದ್ದು ಮೂರು ದಿವಸದ ಬದುಕು ಇವತ್ತು ಜನನ ನಾಳೆ ಆನಂದವಾಗಿರ್ತಕ್ಕಂಥದ್ದು ಆಚೆ ನಾಳದು ಯಾತ್ರೆ ಹೊರಡ್ತಕ್ಕಂಥದ್ದು ಮುಗಿಸೋ ಹೋಗ್ತಕ್ಕಂಥದ್ದು ಈ ಮೂರು ದಿವಸದ ಬದುಕಲ್ಲಿ ಏನಾದರೂ ಕೆಲಸಕ್ಕೆ ಬಾರದಂಥ ರೀತಿ ನಮ್ಮ ಆಲೋಚನೆಗಳು ಮಾಡಿ ಆಸೆ ಆಕಾಂಕ್ಷೆಗಳಿಗೆ ನಾವು ಮನಸ್ಸು ಕೊಟ್ಟರೆ ಜಾತಕಗಳನ್ನಾಗಲಿ ಸರಿಯಾದ ರೀತಿ ವಿಮರ್ಶೆಗಳು ಮಾಡಿದಿರ ನಾವು ಮದುವೆ ಮಾಡಿದ್ರೆ ಆ ಮದುವೆ ಆದಂಥ ಅವ್ರ ಜೀವನ ಅಲ್ಲೂ ಅವ್ರದ್ದು ಹಾಳು ಅದನ್ನು ನೋಡಿಕೊಂಡು ನಿರಂತರವಾಗಿ ಕೊರಗ್ತಕ್ಕಂಥ ದೊಡ್ಡವರು ನಮ್ಮದು ಹಾಳು ನಮ್ಮ ಮನಸ್ಸು ಹಾಳಾಗುತ್ತೆ ಎರಡು ಕುಟುಂಬಗಳು ಎರಡು ಪರಿವಾರಗಳು ಸೇರ್ತಕ್ಕಂಥದ್ದು ಎರಡು ಸಂಬಂಧಗಳನ್ನು ಸೇರಿಸಿ ಒಂದು ಸಂಸಾರ ಮಾಡ್ತಕ್ಕಂಥ ಫಲ ಅದು ಮದುವೆ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ ಈ ಕಡೆ ಪರಿವಾರದಲ್ಲಿ ಎಷ್ಟು ಜನ ಇರ್ತಾರೆ ಈ ಕಡೆ ಪರಿವಾರದಲ್ಲಿ ಎಷ್ಟು ಜನ ಇರ್ತಾರೆ ಇವರೆಲ್ಲರೂ ಸೇರಿ ಒಂದು ಸಂಸಾರದಲ್ಲಿ ಒಟ್ಟುಗೂಡ್ತಾರೆ ಹೊಸದಾದಂಥ ಸಂಸಾರ ಆಗಲಿ ಅಥವಾ ಹತ್ತಿರದ ಸಂಬಂಧಿಕರಾಗಲಿ ಯಾರೊಬ್ಬರ ಜಾತಕದಲ್ಲಿ ಏನೇ ಇದ್ದರೂ ಸಹಿತ ಎಲ್ಲ ಒಟ್ಟುಗೂಡಿಸಿ ಎಲ್ಲ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಆ ಮದುವೆ ಮನೆಯಲ್ಲಿ ಎಷ್ಟು ಆನಂದವಾಗಿರ್ತಾರೋ ಮದುವೆ ಮನೆ ಛತ್ರ ದಾಟಿ ಹೊರಗೆ ಬರ್ತಿದ್ದಾಗಲೇ ಅಲ್ಲೇ ಶುರುವಾಯಿತು ಸಮಸ್ಯೆ ಎಷ್ಟೋ ಜನ ಮಾಂಗಲ್ಯ ಕಟ್ಟಿದ ಹತ್ತರಿಂದ ಹದಿನೈದು ನಿಮಿಷ ಹದಿನೈದು ನಿಮಿಷದಲ್ಲಿ ಅವಲೇ ಬದಲಾವಣೆ ಕಾರಣ ಅಲ್ಲಿ ಜಾತಕದಲ್ಲಿ ಆ ಗ್ರಹಗಳ ಕ್ರೂರ ದೃಷ್ಟಿ ಆ ಥರ ಇರುತ್ತೆ ಇಲ್ಲಿ ಮಾಂಗಲ್ಯ ಧಾರಣೆ ಆಗಬೇಕಾದ ಮುಹೂರ್ತಗಳು ಅಷ್ಟೇ ಪಂಚಕಶಾಂತಿಗಳಾಗಲಿ ಅಗ್ನಿ ನಕ್ಷತ್ರಗಳಾಗಲಿ ಅಥವಾ ನಕ್ಷತ್ರ ದೋಷ ಆಗಲಿ ನಕ್ಷತ್ರ ದೋಷ ವಾರದೋಷ ತಿಥಿ ದೋಷ ಈ ಥರ ಯಾವುದಾದ್ರೂ ಇದ್ದಾಗ ಇದೆಲ್ಲ ಒಂದು ಭಾಗ ಆದರೆ ಕೆಲವು ಪುಣ್ಯಾತ್ಮರ ಕಣ್ಣು ಭಾಳ ವಿಶೇಷವಾಗಿರುತ್ತೆ ಆ ಕಣ್ಣಿಗೆ ಕಲ್ಲು ಕರಗುತ್ತೆ ಅಂತ ನಾನು ಮೊದಲೇ ತಿಳಿಸಿದ್ದೇನೆ ಹಿಂದೆ ಮದುವೆ ಗಂಡು ಹೆಣ್ಣಿಗೂ ಅಲಂಕಾರ ಮಾಡಿ ಅವ್ರನ್ನ ವೇದಿಕೆಗೆ ಕರ್ಕೊಂಬರ್ಬೇಕಾದ್ರೆ ಅಂದರೆ ಆ ಮದುವೆ ಮಂಟಪಕ್ಕೆ ಕರ್ಕೊಂಬರ್ಬೇಕಾದ್ರೆ ಗಲ್ಲದ ಮೇಲೆ ಒಂದು ಕಪ್ಪು ಚುಕ್ಕೆ ಇಡ್ತಿದ್ರು ಯಾತಕ್ಕಾಗಿ ಇಡ್ತಿದ್ರು ಅಂದರೆ ಅದನ್ನು ದಡ್ಡತನವಾಗಿ ಇಡ್ತಿರಲಿಲ್ಲ ಏನೇ ಆದರೂ ಸಹಿತ ದೃಷ್ಟಿ ಬೀಳಬಾರ್ದು ಯಾರೊಬ್ಬರ ಕಣ್ಣು ಅದರ ಮಗು ಮೇಲೆ ಬೀಳಬಾರ್ದು ಆ ಒಂದು ನವದಂಪತಿಗಳ ಮೇಲೆ ಬೀಳಬಾರ್ದು ಅಂತ ಜಾತಕಗಳು ಕರೆಕ್ಟಾಗಿದೆ ಸಂಬಂಧ ಕರೆಕ್ಟಾಗಿದೆ ಎಲ್ಲವೂ ಕರೆಕ್ಟಾಗಿದೆ ಈ ಕಣ್ಣಿನ ದೃಷ್ಟಿ ಇದೆಯಲ್ಲ ಅದು ಮಹತ್ತರವಾಗಿರುತ್ತೆ ಇಂತಹ ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಹಾಗಿದ್ದ ಮೇಲೆ ಆ ನವದಂಪತಿಗಳು ಆ ಸುಖ ಸಂತೋಷ ಅಂತಕ್ಕಂಥದ್ದನ್ನು ಕಿತ್ತಿ ಹಾಳು ಮಾಡ್ತಕ್ಕಂಥ ಶಕ್ತಿನೂ ಈ ಕಣ್ಣಿಗಿದೆ ಈಗೂ ಸಾಕಷ್ಟು ನಿದರ್ಶನಗಳಿದೆ ಜಾತಕ ಚೆನ್ನಾಗಿದೆ ಎಲ್ಲಿಂದೆಲ್ಲ ತೋರಿಸಿ ಜಾತಕ ಚೆನ್ನಾಗಿದೆ ಎರಡೂ ಪರಿವಾರದಲ್ಲಿ ಈ ಕಡೆ ಅತ್ತೆ ಮಾವ ಇವರು ಚೆನ್ನಾಗಿರ್ತಾರೆ ಗಂಡ ಹುಡುಗನ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಇವರಿಬ್ಬರು ಅನ್ಯೋನ್ಯವಾಗಿರ್ತಾರೆ ಅವರು ಶ್ರಮ ಬೀಳ್ತಾ ಇರ್ತಾರೆ ಏನಾದ್ರು ಮಾಡಿ ಇವರಿಬ್ಬರನ್ನು ಒಟ್ಟು ಮಾಡಬೇಕು ಅಂತ ಆದರೆ ಇವರಿಬ್ಬರು ನೋಡಿದ್ರೆ ಹಾವು ಮುಂಗಿಸಿ ಥರ ಕಿತ್ತಾಡ್ತಾ ಇರ್ತಾರೆ ಮದುವೆಗೆ ಮುಂಚೆ ಒಬ್ಬರು ಬಿಟ್ಟರೆ ಒಬ್ಬರು ಬಿಡೋದಿಲ್ಲ ಅಂದರೆ ಅಷ್ಟು ಫೋನಲ್ಲಿ ಕಚ್ಕೊಂಡಿರ್ತಾರೆ ದಿನದ 24 ಗಂಟೆ ಸಾಕಾಗೋದಿಲ್ಲ ಫೋನ್ ಆದರೂ ಕಿವಿ ಬಿಸಿ ಬಂದರೂ ಬಿಡೋದಿಲ್ಲ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಇರ್ತಕ್ಕಂಥವ್ರು ಮದುವೆ ಮಾಂಗಲ್ಯ ಧಾರಣೆ ಆದ ಮರುಕ್ಷಣ ಯಾಕೆ ಈ ಪ್ರಕಾರ ಆಡ್ತಾರೆ ಇದಕ್ಕೆ ಕಾರಣಗಳು ನಾನಾ ಕಾರಣಗಳಿದೆ ಹಾಗೆ
ಮದುವೆನೇ ಆಗ್ದಿರಾ ಹುಡುಗನಿಗಾಗಲಿ ಹುಡುಗಿಗಾಗಲಿ ಮದುವೆನೇ ಆಗ್ದಿರಾ ಬಹಳಷ್ಟು ವಿಳಂಬ ಇರತಕ್ಕಂಥ ತುಂಬ ವಿಳಂಬವಾಗ್ತಕ್ಕಂಥದ್ದು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಇನ್ನೇನು ಹತ್ತಿರಕ್ಕೆ ಬಂದು ನಿಲ್ತಕ್ಕಂಥದ್ದು ಈ ಪ್ರಕಾರವಾಗುವಂಥ ಸಂಬಂಧಗಳೇನಾದ್ರೂ ಇದ್ದರೆ ಇಂತಹ ದೋಷಗಳನ್ನು ಪರಿಹರಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ವ್ರತಾನುಷ್ಠಾನನ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ಕಾರಣಗಳಿಂದ ಮದುವೆಯಲ್ಲಿ ದೋಷ ಬರಬಹುದು ಅಂತ ತಿಳಿಸ್ಕೊಟ್ರಿ. ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದ. ವೀಕ್ಷಕರೇನು, ಇಷ್ಟೆಲ್ಲ ಕಾರಣಗಳಿಂದ ಮದುವೆಯಲ್ಲಿ ದೋಷ ಬರುತ್ತೆ ಅಂತ ಆದರೆ ಅದನ್ನು ಖಂಡಿತವಾಗಿ ಬಗೆಹರಿಸ್ಕೊಳ್ಳೇಬೇಕಲ್ವಾ? ಹಾಗಾದರೆ ಅದು ಹೇಗೆ ಅನ್ನೋದರ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಮುಂದಿನ ಅಂದರೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀವಿ. ಇದು ಇವತ್ತಿನ ಮಹರ್ಷಿ ದರ್ಪಣ. ನಮಸ್ಕಾರ.